ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸೂರ್ಯಾಗಾತ ಅಂದರೆ ಅತಿ ಉಷ್ಣತೆ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಕಾಣಾಧಿಕಾರಿಗಳಾದಂತಹ ಡಾ ಕೆಎಸ್ ನಟರಾಜ್ ಹಾಗೂ ಜಿಲ್ಲಾ ನೋಡೆಲ್ ಅಧಿಕಾರಿ ಮತ್ತು ರಾಷ್ಟೀಯ ಹವಾಮಾನ ಬದಲಾವಣೆ ಹಾಗೂ ಮಾನವ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿಗಳಾದಂತಹ ಡಾ ಗುಡದಪ್ಪ ಕಸಬಿ ಅವರೊಂದಿಗೆ ಸಂವಾದ ಕೇಳೋಣ ಕೇಳಿದ್ರೆ ಈ ದಿನ ನಾವು ಸೂರ್ಯಾಘಾತ ಅಂದರೆ ಅತಿಯಾದ ಉಷ್ಣತೆಯ ಪರಿಣಾಮದಿಂದ ಆಗುವಂತಹ ಒಂದು ಪರಿಣಾಮ ಇದು ಈ ಅತಿ ಉಷ್ಣತೆಯ ಪರಿಣಾಮ ಏನು ಮತ್ತು ಇದನ್ನು ಎದುರಿಸೋದು ಹೇಗೆ ಇದೆಲ್ಲದರ ಕುರಿತು ನಮಗೆ ಈ ದಿನ ತಿಳಿಸ್ಕೊಡ್ಲಿಕ್ಕೆ ಅಂತ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಎಸ್ ನಟರಾಜ್ ಅವರು ಹಾಗೆಯೇ ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ರಾಷ್ಟ್ರೀಯ ಹವಾಮಾನ ಬದಲಾವಣೆ ಹಾಗೂ ಮಾನವ ಆರೋಗ್ಯ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಗುಡದಪ್ಪ ಕಸಬಿ ಇಬ್ಬರು ನಮ್ಮ ಜೊತೆ ಇದ್ದಾರೆ ಡಾಕ್ಟ್ರೇ ನಿಮ್ಗೆ ಸ್ವಾಗತ ನಮ್ಮೆಲ್ಲ ಕೆಳವರ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಹಾಗೆಯೇ ಈಗ ನಾನು ಹೇಳಿದೆ ಯಾವುದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರ್ತೀವಿ ಅಂತ ಸೂರ್ಯಾಘಾತ ಅಂದರೆ ಸನ್ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ವೈದ್ಯಕೀಯ ಪರಿಭಾಷೆಯಲ್ಲಿ ಸೂರ್ಯಾಘಾತ ಅಂದರೆ ಏನು ಇದರಿಂದ ಶುರು ಮಾಡೋಣ ಖಂಡಿತ ಸರ್ ಎಲ್ಲರಿಗೂ ನಮಸ್ಕಾರ ಸೂರ್ಯಾಘಾತ ಅಂದರೆ ಬಿಸಿಲಿನ ತಾಪಮಾನದಿಂದ ಆರೋಗ್ಯದಲ್ಲಿ ಕೆಲವು ಲಕ್ಷಣಗಳು ಹಾಗೂ ಸೂಚನೆಗಳು ಕಂಡು ಬರ್ತವೆ ಅವುಗಳಲ್ಲಿ ಮುಖ್ಯವಾಗಿ ಬೆವರದೇ ಇರೋ ಅಂಥದ್ದು ಜೊತೆಗೆ ಬೆಚ್ಚಗಿನ ಒಣ ಮತ್ತು ಕೆಂಪು ಚರ್ಮ ಕಾಣಿಸ್ಕೊಳ್ಳೋದು ಫಿಟ್ಸ್ ಅಂದರೆ ತಲೆನೋವು ಬರೋ ಅಂಥದ್ದು ಅವರಿಗೆ ಬಳಲಿಕೆ ಆಗೋ ತಲೆ ತಿರುಗುವಿಕೆ ಇದನ್ನು ಕೂಡ ಕಾಣ್ತೇವೆ ಕಡೆಗೆ ಅವರಿಗೆ ವಾಂತಿ ಆಗುವಂಥದ್ದು ಕಡೆಯದಾಗಿ ಪ್ರಜ್ಞೆನೂ ಕೂಡ ಅವರಿಗೆ ತಪ್ಪಬಹುದು ಅತಿಯಾದ ತಾಪಮಾನದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಕೆಲವು ಸಲಹೆಗಳನ್ನ ನಾವು ಪಾಲಿಸಲೇಬೇಕಾಗಿದೆ ಅವುಗಳಲ್ಲಿ ಮುಖ್ಯವಾಗಿ ಹೆಚ್ಚು ನೀರನ್ನು ಕುಡಿಯುವಂಥದ್ದು ಇದರ ಜೊತೆಗೆ ಮಜ್ಜಿಗೆ ಇರಬಹುದು ಎಳನೀರು ಹಣ್ಣಿನ ರಸವನ್ನು ಹೆಚ್ಚಾಗಿ ಸೇವಿಸುವಂಥದ್ದು ನೀರಿನ ಅಂಶ ಹೆಚ್ಚಾಗಿರುವ ತರಕಾರಿಗಳು ಹಣ್ಣುಗಳನ್ನು ಸೇವಿಸುವುದು ಇವೆಲ್ಲವುಗಳ ಜೊತೆಗೆ ಅತಿ ತಾಪಮಾನ ಇರುವ ಕಡೆ ಸಡಿಲವಾದ ತೆಳು ಬಣ್ಣದ ಹತ್ತಿಯ ಬಟ್ಟೆಯನ್ನು ಧರಿಸುವಂಥದ್ದು ಗಾಳಿ ಆಡುವ ಪಾದರಕ್ಷೆಯನ್ನು ಧರಿಸುವಂಥದ್ದು ಹೊರಗಡೆ ತೆರಳುವ ವೇಳೆ ತಂಪು ಕನ್ನಡಕ ಛತ್ರಿ ಟವಲ್ ಅಥವಾ ಬಿಸಿಲಿನಿಂದ ಕಾಪಾಡಿಕೊಳ್ಳುವ ಸಾಮಾನ್ಯ ಕ್ರಮಗಳನ್ನು ಪಾಲಿಸುವಂಥದ್ದು ಇದರ ಜೊತೆಯಲ್ಲಿ ಮಧ್ಯಾಹ್ನದ ವೇಳೆ ಅತಿ ತಾಪಮಾನ ಇರೋದ್ರಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಬಿಸಿಲಿನಲ್ಲಿ ಅನಾವಶ್ಯಕವಾಗಿ ಓಡಾಡದೇ ಇರುವಂಥದ್ದು ಈ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳಿಂದ ವಿಶ್ರಾಂತಿಯನ್ನು ಪಡೆಯುವಂಥದ್ದು ಬಿಸಿಲಿನಲ್ಲಿ ನಡೆಯುವಾಗ ಕಡ್ಡಾಯವಾಗಿ ಚಪ್ಪಲಿಯನ್ನ ಧರಿಸುವಂಥದ್ದು ಟೀ ಕಾಫಿ ಹೆಚ್ಚು ಸಕ್ಕರೆ ಅಂಶವನ್ನು ಹೊಂದಿರುವ ಕಾರ್ಬೋನೇಟೆಡ್ ಪಾನೀಯ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೀವಿ ಅವುಗಳು ಮತ್ತು ಜೊತೆಗೆ ಮದ್ಯಪಾನ ಇದರಿಂದ ದೂರ ಇರುವಂತದ್ದು ಜೊತೆಗೆ ಬಿಸಿ ಗಾಳಿ ಮತ್ತು ಅತಿಯಾದ ತಾಪಮಾನದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾದಲ್ಲಿ ಸಮೀಪದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ಇಲ್ಲವೇ ನೂರ ಎಂಟು ಇಲ್ಲ ನೂರ ಎರಡಕ್ಕೆ ಕರೆ ಮಾಡುವಂಥದ್ದು ಯಾವ ವಯೋಮಾನದವರ ಮೇಲೆ ಇದರ ಪರಿಣಾಮ ಹೆಚ್ಚಿಗೆ ಇರುತ್ತೆ ಅಥವಾ ವಯೋಮಾನಕ್ಕೆ ಸರಿಯಾಗಿ ನಾವು ಇದಕ್ಕೆ ರಕ್ಷಣೆ ಪಡಿಬೇಕು ಹೇಗೆ ಇದರ ಕುರಿತು ಒಂದು ಸ್ವಲ್ಪ ತಿಳಿಸ್ಬಿಡಿ ಹಾಂ ಇದರಲ್ಲಿ ನಾವು ಗಮನಿಸೋದೇನೆಂದರೆ ಸಣ್ಣ ಮಕ್ಕಳಲ್ಲಿ ಹಾಗೂ ಸೀನಿಯರ್ ಸಿಟಿಜನ್ ಅಂತ ಏನು ಕರಿತೀವಿ ನಾವು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಜೊತೆಗೆ ಗರ್ಭಿಣಿಯರು ಕೂಡ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗತ್ತೆ ನಾನು ಈಗಾಗಲೇ ತಿಳಿಸಿದಾಗೆ ಮಕ್ಕಳಲ್ಲಿ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ ಯಾಕೆಂದರೆ ಮಕ್ಕಳು ಹೊರಾಂಗಣದಲ್ಲಿ ಜಾಸ್ತಿ ಹೊತ್ತು ಆಟವಾಡ್ತಾ ಇರ್ತಾರೆ ಹಾಗಾಗಿ ಅವರು ಬಹಳ ಬೇಗ ಈ ಒಂದು ಸೂರ್ಯಾಘಾತಕ್ಕೆ ತುತ್ತಾಗುವ ಸಾಧ್ಯತೆ ಇರ್ತದೆ ಇದರ ಜೊತೆಯಲ್ಲಿ ಅರುವತ್ತು ವರ್ಷ ಮೇಲ್ಪಟ್ಟವರು ನಾವೇನು ಹಿರಿಯ ನಾಗರಿಕರು ಅಂತ ಕರಿತೀವಿ ಅವರಿಗೂ ಕೂಡ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ ಇದರ ಜೊತೆಯಲ್ಲಿ ಗರ್ಭಿಣಿಯರಿಗೂ ಕೂಡ ನಾವು ಆದ್ಯತೆಯನ್ನು ಕೊಡಬೇಕಾಗತ್ತೆ ನಮಗೆ ಈಗ ದೈನಂದಿನ ಕೆಲಸ ಮಾಡುವಾಗ ಹೇಗಾಗುತ್ತೆ ಅಂದರೆ ಹತ್ತು ಗಂಟೆಯಿಂದ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ ಮಧ್ಯ ಎರಡು ಗಂಟೆಗೆ ಒಂದು ಬಿಡುವನ್ನು ಕೊಟ್ಬಿಟ್ಟು ಎರಡರಿಂದ ಮೂರು ಈ ಥರ ಊಟಕ್ಕೋ ಇಲ್ಲ ಬೇರೆ ಏನಕ್ಕೋ ವಿಶ್ರಾಂತಿಯನ್ನು ಪಡಿತೀವಿ ಮತ್ತು ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಈ ಥರ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿರ್ತಾರೆ ಹೊರಗಡೆ ಮಾಡೋವಂಥವ್ರು ನಾವು ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಏನು ಹತ್ತು ಗಂಟೆಗೆ ಏನು ಸ್ಟಾರ್ಟ್ ಮಾಡ್ತೀವಿ ಅದನ್ನು ಏಳು ಗಂಟೆಗೆ ಮಾಡ್ಬೋದು ಆರು ಗಂಟೆಗೆ ಮಾಡ್ಬೋದು ಆರು ಗಂಟೆಯಿಂದ ಒಂದು ಹತ್ತು ಹನ್ನೊಂದು ಗಂಟೆಗೆ ಮಾಡಿದ್ರೆ ಅಲ್ಲಿ ಅವರಿಗೆ ಅದ್ರ ತಾಪಮಾನವೂ ಕಡಿಮೆ ಇರುತ್ತೆ ಅವರಿಗೆ ಆ ಒಂದು ಏನು ಉಷ್ಣದ ತೀವ್ರತೆಯಿಂದ ಆಘಾತ ಆಗೋದನ್ನು ನಾವು ತಡೆಗಟ್ಬೋದು ಆಮೇಲೆ ಸಾಯಂಕಾಲವೂ ಅಷ್ಟೇ ಒಂದು ಐದು ಗಂಟೆಯಿಂದ ಒಂದು ಏಳು ಗಂಟೆವರೆಗೂ ಅವರು ಕೆಲಸವನ್ನು ಅವರು ಮಾಡಿದ್ರೆ ಈ ಒಂದು ಆಘಾತದಿಂದ ತಪ್ಪಿಸ್ಬೋದು ಈಗ ಈ ರೀತಿ ಆಗಿರೋರಿಗೆ ನಾವು ಯಾವ ರೀತಿಯಿಂದ ಅವರಿಗೆ ಒಂದು ತಾತ್ಕಾಲಿಕ ಉಪಶಮನವನ್ನು ನೀಡಬಹುದು ವೈದ್ಯಕೀಯವಾಗಿ ನಾವು ಬೇರೆಯವ್ರಿಗೆ ಹೇಳ್ಕಳಿಸಿರ್ತೀವಿ ಅಥವಾ ಆಸ್ಪತ್ರೆಗೆ ಇವರನ್ನ ಸಾಗಿಸೋದು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಟ್ಟದಲ್ಲಿ ಏನು ಮಾಡ್ಬೋದು ನಾವು ನಾವು ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಅವರನ್ನು ಏನೋ ನೆರಳಿರೋ ಕಡೆ ತಕ್ಷಣ ನಾವು ಅವರಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಹತ್ತಿರದಲ್ಲಿ ಯಾವುದೇ ಇರ್ಬೋದು ಅಲ್ಲಿ ಏನೋ ಒಂದು ನೆರಳು ಏನೋ ಒಂದು ಶೆಲ್ಟ್ರು ಏನೋ ಇರುತ್ತೆ ಇಲ್ಲ ಯಾವುದೋ ಒಂದು ಮರದ ನೆರಳು ಇರ್ಬೋದು ಏನೋ ಒಂದು ತಕ್ಷಣ ಅವ್ರಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಅವ್ರದು ಉಡುಪುಗಳು ತುಂಬಾ ಟೈಟ್ ಆಗಿರೋ ಅಂಥದ್ದು ಅಂತ ಹಾಕೊಂಡಿರ್ತಲ್ಲ ಅದನ್ನೆಲ್ಲ ಸಡಿಲಿಸಬೇಕು ಫೆಸ್ಟಿಗೆ ಆಮೇಲೆ ಅವರಿಗೆ ತಣ್ಣೀರು ಬಟ್ಟೆ ಇರುತ್ತಲ್ಲ ಅದರೊಳಗೆ ಅವ್ರ ಮೈಯೆಲ್ಲ ಒರೆಸ್ಬೇಕಾಗತ್ತೆ ತಕ್ಷಣನೇ ಆಮೇಲೆ ಅವರಿಗೆ ನೀರನ್ನು ಕೂಡ ಅವರಿಗೆ ಕುಡಿಲಿಕ್ಕೆ ಕೊಡಬೇಕಾಗತ್ತೆ ಇದೆಲ್ಲ ಫೆಸ್ಟ್ ಏಡ್ ಅಲ್ಲಿ ನಾವು ಮಾಡೋ ಅಂಥದ್ದು ಕೆಲವರಿಗೆ ಅಲ್ಲೇನಾದ್ರು ಸಾಧ್ಯವಾದರೆ ಏನಾದರೂ ಅಲ್ಲಿ ಐಸ್ ಪ್ಯಾಕ್ ಅಂದರೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದನ್ನ ಬೇಕಾದರೂ ಅವರಿಗೆ ಆ ಒಂದು ಟೈಮಲ್ಲಿ ತಕ್ಷಣವೇ ಬಾಡಿ ಕೂಲ್ ಆಗೋ ಅಂಥದ್ದು ಇದು ಮಾಡಬೇಕು ಆಮೇಲೆ ಕೆಲವರು ಗಾಳಿನ ಇದು ಮಾಡೋ ಅಂಥದ್ದು ಹೊಡೆಯೋ ಅಂಥದ್ದು ಅಲ್ಲಿ ಅವ್ರು ಇದ್ರೊಳಗೆ ಅದನ್ನ ಟವಲ್ ಏನೋ ಒಂದು ಇರ್ತದೆ ಆ ಥರ ಆದರೆ ಅವರ ದೇಹದ ಒಂದು ಉಷ್ಣತೆ ಏನಿದೆ ಅದನ್ನು ಕುಗ್ಗಿಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿ ಹೌದು 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 ಎಲ್ಲ ಥರದ ಕ್ರಮಗಳನ್ನ ಹೀಗೆ ಅದು ಉಡ್ಕೊಂಡು ಅದನ್ನು ಒಂದು ಸ್ವಲ್ಪ ಸಡ್ಲ ಮಾಡುವಂಥದ್ದು ಹೌದು ಹೌದು ಹಾಗೇನೆ ಅವರಿಗೆ ಬಿಸಿಲಲ್ಲಿ ಇದ್ರೆ ಅವ್ರು ನೆರಳಿಗೆ ಸಾಕಿಸುವಂಥದ್ದು ಅಲ್ಲೆಲ್ಲ ಒಂದು ಕಡೆ ಗಾಳಿ ಹಾಕುವಂಥದ್ದು ನಿಲ್ಸುವಂಥದ್ದು ಎಳ್ಳೀರ್ ಸಿಗ್ಬೋದು ಅಲ್ಲಿ ಯಾವ್ದಾದ್ರು ಅಲ್ಲಿ ಜ್ಯೂಸ್ ಅಂತ ನಾವು ಏನು ಕರೀತೀವಲ್ಲ ಹಣ್ಣಿನ ರಸ ಅದನ್ನು ಕೂಡ ಅವರಿಗೆ ಕೊಡಬೇಕು ಈ ಥರದ್ದೆಲ್ಲ ಇರ್ತದೆ ಪ್ರಜ್ಞೆ ತಪ್ಪಿದೆ ಅಂದ್ರೆ ಸ್ವಲ್ಪ ಹುಷಾರಾಗೆ ಅವರಿಗೆ ನಾವು ನೋಡ್ಕೊಬೇಕಾದ ಒಂದು ಸೈಡಿಗೆ ತಿರುಗಿಸ್ಬಿಟ್ಟು ಇಲ್ಲ ನಾವು ಈ ಥರ ನಾವು ಅವರಿಗೆ ಡೈರೆಕ್ಟಾಗಿ ಏನಾದರೂ ಕುಡಿಸಿದ್ರೆ ಅದು ಸೀದಾ ಲಂಗ್ಸಿಗೆ ಹೋಗ್ಬಿಡ್ಬೋದು ಶ್ವಾಸಕೋಶಕ್ಕೆ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಅವರಿಗೆ ಕುಡಿಯೋ ಒಂದು ವ್ಯವಸ್ಥೆ ಒಂದು ಸ್ವಲ್ಪ ಅವ್ರಿಗೆ ಬೆಂಡ್ ಮಾಡಿಬಿಟ್ಟು ಹಾಗೇ ಹಿಂದ್ಗಡೆಯಿಂದ ಸಪೋರ್ಟ್ ಕೊಟ್ಟು ಅವ್ರಿಗೆ ಕುಡಿಲಿಕ್ಕೆ ಒಂದು ವ್ಯವಸ್ಥೆನ ಮಾಡಬೇಕಾಗುತ್ತೆ ಡಾಕ್ಟ್ರಿ ಇನ್ನು ಇದು ವಯಸ್ಕರಲ್ಲಿ ಎಲ್ಲಾದರೂ ಆಚೆ ಕಡೆ ಬಿದ್ದರೆ ಮಾಡಿದ್ರೆ ನಾವು ಅದನ್ನು ನೋಡಿಬಿಟ್ಟು ಅವರಿಗೆ ಸರಿಗೊಳಿಸುವಂಥ ಒಂದು ಕ್ರಮ ಅಂದರೆ ವೈದ್ಯಕೀಯವಾಗಿ ಅವ್ರಿಗೇನು ಸಹಾಯ ಬೇಕೋ ಅದು ಬರೋಲ್ಲಿವರೆಗೆ ನಮ್ಮ ಕೈನಲ್ಲಿ ನಾವು ಮಾಡುವಂಥದ್ದು ಇಷ್ಟು ಹೌದು ಇನ್ನು ಮಕ್ಕಳಲ್ಲಿ ಈ ರೀತಿ ಒಂದು ಸೂರ್ಯಾಘಾತವಾಗಿದೆ ಉಷ್ಣಾಘಾತವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಮಕ್ಕಳಲ್ಲೂ ಕೂಡ ಅಷ್ಟೇ ಬೇರೆ ಏನು ಲಕ್ಷಣಗಳು ಅಂದರೆ ನಮಗೆ ಗೊತ್ತಾಗುತ್ತೆ ಅಂದರೆ ಮಗು ಲಾಸ್ಟಿಗೆ ಕೂಡ ತಪ್ಪೋದು ಮಕ್ಕಳು ಇರಿಟೇಬಲ್ ಆಗಿರ್ತಾರೆ ಊಟ ಮಾಡೋದನ್ನ ರೆಫ್ಯೂಸ್ ಮಾಡ್ತಾರೆ ಊಟ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಊಟ ನಿರಾಕರಣೆ ಮಾಡ್ತಾರೆ ಡಿಹೈಡ್ರೇಟ್ ಆಗಿರ್ತಾರೆ ಕಣ್ಣೆಲ್ಲ ಒಳಗೋಗಿರುತ್ತೆ ಚರ್ಮ ಒಣಗಿರುತ್ತೆ ನಿರ್ಜಲೀಕರಣವಾಗಿರುತ್ತೆ ಕನ್ಫ್ಯೂಸ್ಡ್ ಸ್ಟೇಟ್ ಇರ್ತಾರೆ ಮಕ್ಕಳು ಕೂಡ ಅವರಿಗೆ ಏನಾದರೂ ಕೇಳಿದ್ರೆ ಒಂಥರ ಇರಿಟೇಬಲ್ ಅವರಿಗೆ ಹೇಳಲಿಕ್ಕೆ ಏನೋ ಒಂಥರ ಕಿರಿಕಿರಿ ಹೌದು 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 ಇದೆಲ್ಲ ನಾವು ಕಾಣಬಹುದು ಅವರಲ್ಲಿ ಮಕ್ಕಳಲ್ಲಿ ಇನ್ನು ಮಕ್ಕಳಲ್ಲಿ ನಾವು ಯಾವ ರೀತಿ ಅವರಿಗೆ ನಾವು ಒಂದು ಪ್ರಥಮ ಚಿಕಿತ್ಸೆಯನ್ನ ಮಾಡಬಹುದು ಅದೇ ನಾನು ಈಗಾಗಲೇ ತಿಳಿಸ್ದಾಗೆ ಅವರಿಗೆ ಆಗಾಗ್ಗೆ ನೀರನ್ನು ಕುಡಿಸ್ತಾ ಇರೋ ಅಂಥದ್ದು ಆಮೇಲೆ ಮಕ್ಕಳು ಎಲ್ಲೋ ಸ್ಕೂಲ ಎಲ್ಲೋ ಹೋಗ್ತಿರ್ಬೋದು ಇಲ್ಲ ಬೇರೆ ಎಲ್ಲೋ ಊರಿಗೋ ಏನೋ ಹೋಗ್ತಿರುವಾಗ ಅವರಿಗೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ನೀರಿನ ಬಾಟ್ಲನ್ನು ಕೂಡ ಕೊಂಡೊಯ್ಲಿಕ್ಕೆ ಅವರಿಗೆ ಹೇಳೋ ಅಂಥದ್ದು ಆಮೇಲೆ ನಾನು ಈಗ ನಿಂಬೆ ನಿಂಬೆಹಣ್ಣಿನ ರಸ ಇರ್ಬೋದು ಅಂದರೆ ಜ್ಯೂಸ್ ನಾವು ಮಾಡ್ತೀವಲ್ಲ ಉಪ್ಪು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹಣ್ಣಿನ ರಸ ನೀರಿನ ಜೊತೆ ಕೊಡ್ಬೋದು ಇಲ್ಲ ಬೇರೆ ಯಾವುದೇ ಒಂದು ಹಣ್ಣಿನ ರಸ ಆಗಿರ್ಬೋದು ಎಳ್ನೀರ್ ಇರ್ಬೋದು ಇದನ್ನೆಲ್ಲ ಕೊಡಬೇಕಾಗತ್ತೆ ಆಮೇಲೆ ತಾಜಾ ಹಣ್ಣುಗಳು ಅಂತ ನಾವು ಕರಿತೀವಿ ಕಲ್ಲಂಗಡಿ ಹಣ್ಣು ಇರ್ಬೋದು ಕಿತ್ಲೆ ಹಣ್ಣು ಇರ್ಬೋದು ಇಲ್ಲ ಸಾಮಾನ್ಯವಾಗಿ ನಮಗೆ ಸೌತೆಕಾಯಿ ಇದೆಲ್ಲ ಸಿಗುತ್ತೆ ಅದನ್ನು ಕೂಡ ತಿನ್ನಲಿಕ್ಕೆ ಕೊಡಬೇಕಾಗತ್ತೆ ಅವರಿಗೆ ಆಮೇಲೆ ನಾನು ಈಗಾಗಲೇ ತಿಳಿಸ್ದಾಗೆ ಅವ್ರನ್ನ ತಕ್ಷಣವೇ ನೆರಳಿನ ಇದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲೇನಾದರೂ ತುಂಬ ಕ್ಲೋಸ್ಡ್ ಇದ್ರೆ ಅದನ್ನೆಲ್ಲ ಓಪನ್ ಮಾಡಬೇಕಾಗತ್ತೆ ತೊಗೊಂಡು ಹೋಗ್ಬಿಟ್ಟು ನೆರಳಿಗೆ ಬಂದು ಇಡೋದು ಅಂತ ಅಲ್ಲ ತಕ್ಷಣವೇ ಒಂದು ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿರೋ ಅಂಥದ್ದು ಒಳ್ಳೆ ಗಾಳಿ ಆಡೋವಂಥದ್ದು ಹೌದೌದು ಏನಾದರೂ ಅವರು ಒಳಗಡೆ ಕ್ಲೋಸ್ಡ್ ಇದ್ರೊಳಗಿದ್ರೆ ಕಿಟಕಿ ಬಾಗಿಲನ್ನೆಲ್ಲ ತೆಗಿಬೇಕಾಗತ್ತೆ ಆಮೇಲೆ ಅಲ್ಲೇನಾದರೂ ಫ್ಯಾನಿನ್ ವ್ಯವಸ್ಥೆ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬಹುದು ಏರ್ ಕೂಲರ್ ಇಲ್ಲ ಈ ತರ ಎ ಸಿ ಗೀಸಿ ಇದ್ರೆ ಅದನ್ನು ಕೂಡ ಹಾಕಬಹುದು ಅವಲ್ಲ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಅಲ್ಲಿಯ ಯಾವುದು ಕೃತಕ ಇದು ಏನು ಸಿಗುತ್ತೋ ನಮ್ದೇ ಆದ ಕೆಲವು ಇರತ್ತಲ್ಲ ನಾವು ಟವಲ್ನಿಂದ ನಾವು ಗಾಳಿ ಅಂಥದ್ದು ಬೇರೆ ಏನಾದ್ರೂ ಮೊದಲು ನಾವು ಹೇಳ್ತೀವಲ್ಲ ಬೀಸಣಿಕೆ ಆ ತರದಲ್ಲ ತಕ್ಷಣ ಗಾಳಿ ಬೀಸೋ ಇದನ್ನ ಮಾಡಬೇಕಾಗುತ್ತೆ ಇನ್ನ ಬೇಸಿಗೆಯಲ್ಲಿ ನಾವು ಆಚೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡು ಈ ಸೂರ್ಯಾಘಾತದಿಂದ ಅಥವಾ ಉಷ್ಣಾಘಾತದಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಆದಷ್ಟು ಅನಾವಶ್ಯಕವಾಗಿ ಓಡಾಡೋದನ್ನು ತಪ್ಪಿಸುವಂಥದ್ದು ಆಮೇಲೆ ಅವ್ರು ಹೋಗುವಾಗ ಯಾವುದಾದ್ರೂ ಛತ್ರಿನು ಇರ್ಬೋದು ಇಲ್ಲ ಏನಾದರೂ ಕ್ಯಾಪ್ ಅಂತ ನಾವು ಹೇಳ್ತೀವಿ ಅದನ್ನು ಧರಿಸ್ಕೊಂಡು ಆಮೇಲೆ ಕನ್ನಡಕ ಕೂಲಿಂಗ್ ಗ್ಲಾಸ್ ಅಂತ ನಾವು ಹೇಳ್ತೀವಿ ಅದನ್ನು ಕೂಡ ತೆಳು ಇರೋ ಬಿಳಿ ಬಟ್ಟೆಯನ್ನ ಸಡಿಲವಾಗಿರೋ ಬಟ್ಟೆಯನ್ನ ಹಾಕೊಳ್ಳೋ ಅಂಥದ್ದು ಆಮೇಲೆ ಕಾಲಿಗೆ ಚಪ್ಪಲಿಯನ್ನ ಹಾಕೊಳ್ಳೋ ಅಂಥದ್ದು ಈ ಥರದ್ದೆಲ್ಲ ನಾವು ಮುನ್ನೆಚ್ಚರಿಕೆ ಇದನ್ನ ವಹಿಸಬೇಕಾಗುತ್ತೆ ಇನ್ನು ಕೆಲವೊಂದು ಜನಕ್ಕೆ ಅವರ ಆರೋಗ್ಯ ಮೊದಲೇ ಅಷ್ಟು ಸರಿ ಇರೋದಿಲ್ಲ ಅಂತ ನಾವು ತಿಳ್ಕೊಳ್ಳೋಣಂತೆ ಅಥವಾ ಅವ್ರಿಗೇನೋ ಬೇರೆ ಒಂದು ಕಾಯಿಲೆಯಿಂದಲೋ ಏನೋ ಸ್ವಲ್ಪ ಶರೀರ ದುರ್ಬಲವಾಗಿ ಬಿಟ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ ಅವರು ಒಳಗೆ ಇರ್ತಾರೆ ಆದ್ರೂ ಆ ಒಂದು ಹಂತದಲ್ಲಿ ಅವರಿಗೆ ಪರಿಣಾಮ ಇರುತ್ತೆ ಆಚೆ ಕಡೆದು ತುಂಬ ಹೆಚ್ಚಿನ ಒಂದು ಸೂರ್ಯನ ತಾಪ ಎಲ್ಲ ಇರುವಂಥ ಒಂದು ಬೇಸಿಗೆಯದು ಪರಿಣಾಮ ಇದನ್ನು ತಡ್ಕೊಳ್ಳಕ್ಕೆ ಆಗ್ತಾ ಇರೋಲ್ಲ ಈ ಥರದ್ದು ವಿಶೇಷ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಅವರನ್ನು ಕಾಪಾಡ್ಕೋಬೇಕಾಗ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದಾಗೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರ್ಬೋದು ಕೆಲವರಿಗೆ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ ನಾವು ರಕ್ತದ ಒತ್ತಡ ಅಂತ ಏನು ಕರಿತೀವಿ ಬಿ ಪಿ ಅಂತ ನಾವು ಕರಿತೀವಿ ಅದನ್ನು ಬಿ ಪಿ ಜಾಸ್ತಿ ಇರೋದು ಅಂತ ಅಂಥವ್ರಿಗೆ ಏನಂದ್ರೆ ಅವರು ನಾರ್ಮಲಿ ಅವ್ರು ಏನು ತೊಗೊಳ್ತಾರೋ ಆ ಮೆಡಿಕೇಶನ್ ಎಲ್ಲ ತೊಗೊಳ್ಲೇಬೇಕಾಗುತ್ತೆ ಶುಗರ್ ಇರೋವಂಥವ್ರು ಶುಗರ್ ಮಾತ್ರೆ ತೊಗೊಳ್ಬೇಕಾಗತ್ತೆ ಬೇರೆ ಏನೇ ತೊಂದರೆ ಇದ್ರೂ ಕೂಡ ಅವರು ಅದನ್ನು ತಗೊಂಡ್ಬಿಟ್ಟೇನೆ ಅವರು ಹೊರಾಂಗಣಕ್ಕೆ ಏನಾದರೂ ಅವ್ರು ಹೋಗಬೇಕು ಅಂತ ಇದ್ರೆ ಹೋಗಬೇಕಾಗತ್ತೆ ಹೋಗ್ಬೇಕಾದ್ರೆ ನಾನು ಈಗಾಗಲೇ ತಿಳಿಸ್ದಾಗೆ ಅವರು ಬೇರೆ ಮುನ್ನೆಚ್ಚರಿಕೆ ಇದನ್ನು ಕೂಡ ತೊಗೊಬೇಕಾಗತ್ತೆ ಏನೋ ಅವ್ರ ಜೊತೆಯಲ್ಲಿ ನೀರಿನ ಬಾಟ್ಲು ಇಟ್ಕೊಬೇಕು ಅವರು ಬೇರೆ ಏನೋ ಒಂದು ಇರಬಹುದು ಜ್ಯೂಸ್ ಏನೋ ಒಂದು ಜೊತೆಯಲ್ಲಿ ಆ ತರದ್ದು ಆಮೇಲೆ ಜೊತೆಗೆ ನಾನೀಗ ತಿಳಿಸ್ದೆ ಹೊರಗೆ ಹೋಗುವಾಗ ಅವರು ಆದಷ್ಟು ಅವ್ರದ್ದು ಇರುತ್ತೆ ಪ್ರಿಸ್ಕ್ರಿಪ್ಷನ್ ಇದನ್ನ ಅದನ್ನ ಜೊತೆಗೆ ಇಟ್ಕೊಂಡಿರ್ಬೇಕು ಅವ್ರದ್ದು ಏನು ಕೊಟ್ಟಿರ್ತಾರಲ್ಲ ಡಾಕ್ಟ್ರುಗಳು ಚಿಕಿತ್ಸೆ ನೀಡಿರೋ ಅಂಥದ್ದನ್ನ ಅವರೊಂದು ಜೊತೆಗೆ ಇಟ್ಕೊಂಡಿದ್ರೆ ಒಳ್ಳೇದು ಯಾಕೆ ಅಂದರೆ ಯಾರಾದರೂ ನೋಡಿದ್ರೆ ಗೊತ್ತಾಗ್ಬೇಕಲ್ವಾ ಇವ್ರಿಗೆ ಏನಾದರೂ ನಿಜವಾಗ್ಲೂ ಶುಗರಿಂದಾನೆ ಆಗಿದೆಯಾ ಯಾಕೆಂದರೆ ಅದರೊಳಗೆ ಅದು ರೆಕಾರ್ಡ್ಸ್ ಇರುತ್ತೆ ಅವ್ರ ಹತ್ರ ಯಾಕೆಂದ್ರೆ ಅವ್ರ ಹತ್ರ ರೆಕಾರ್ಡ್ಸ್ ಇಟ್ಕೊಂಡಿದ್ರೆ ಈಗ ನೋಡಿದವ್ರು ಏನು ಹೇಳ್ತಾರೆ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಇವ್ರಿಗೆ ಬಿ ಪಿ ಇತ್ತೋ ಇಲ್ಲ ಶುಗರ್ ಇತ್ತೋ ಇಲ್ಲ ಕೆಲವರಿಗೆ ಅಸ್ತಮಾ ಇರ್ಬೋದು ಹೇಳಲಿಕ್ಕೆ ಬರೋಲ್ಲ ಅದು ಅಸ್ತಮಾ ಇದ್ರೂ ಕೂಡ ಅವರಿಗೆ ಹೇಳಲಿಕ್ಕೆ ಬರಲ್ಲ ಯಾವ ಟೈಮಲ್ಲಿ ಇದಾಗುತ್ತೆ ಹೇಳಿ ಅಂತ ಅಂಥ ಟೈಮಲ್ಲಿ ಅವ್ರು ಇಟ್ಕೊಂಡ್ರೆ ತುಂಬ ಉಪಯುಕ್ತ ಆಗುತ್ತೆ ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೂ ನಮಗಿದಾಗುತ್ತೆ ಇದು ಇಲ್ಲ ಹೀಟ್ ಸ್ಟ್ರೋಕ್ ಅಂತ ಏನು ಸೂರ್ಯಾಘಾತನೋ ಇಲ್ಲ ಬೇರೆ ಯಾವ್ದಾರು ಕಾರಣದಿಂದ ಆಗಿದೆಯೋ ಅಂತ ಹೇಳಿ ಗೊತ್ತಾಗುತ್ತೆ ಒಟ್ಟು ಅದು ಪತ್ತೆ ಹಚ್ಚುವಲ್ಲಿ ನೆರವಾಗುತ್ತೆ ಡಾಕ್ಟರ್ ಇನ್ನ ಅತ್ಯಂತ ಚಿಕ್ಕ ಶಿಶುಗಳಿರುತ್ತೆ ಆ ಶಿಶುಗಳನ್ನ ನಾವು ನೋಡುವಾಗ ಯಾವ ಒಂದು ಪರಿಣಾಮವನ್ನ ಅವ್ರ ಮೇಲೆ ನೋಡಿ ನಾವು ಅರ್ಥ ಮಾಡ್ಕೋಬಹುದು ಈ ಮಗುಗೆ ಸ್ವಲ್ಪ ಉಷ್ಣತೆಯಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಈಗಾಗಲೇ ನಿಮಗೆ ತಿಳಿಸಿದೆ ಅಂದ್ರೆ ಚರ್ಮ ಕೂಡ ತುಂಬಾ ಒಣಗಿರೋ ಅಂಥದ್ದು ಇಲ್ಲ ಗಂಧೆ ಅಂತ ನಾವು ಕರಿತೀವಿ ಏನಂದ್ರೆ ಆ ಇದು ಸಣ್ಣ 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 ಗಂಧೆಗಳಾಗಿರುತ್ತೆ ಆಮೇಲೆ ಮಗು ಇರಿಟೇಬಲ್ ಸ್ಟಾರ್ಟಿಂಗ್ ಅಲ್ಲಿ ಇರಿಟೇಬಲ್ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡತ್ತೆ ಅದು ಅನ್ಕಾನ್ಶಿಯಸ್ ಪ್ರಜ್ಞೆನೂ ತಪ್ಪಬಹುದು ಬಟ್ ಆದ್ರೆ ನಮಗೆ ಅವಾಗ ಗೊತ್ತಾಗುತ್ತೆ ಏನು ಮಗುಗೆ ಒಂಥರ ಸ್ಟಾರ್ಟಿಂಗ್ ಅಲ್ಲೇನೆ ಮಗು ಆ ಇದನ್ನ ತೋರ್ಸತ್ತೆ ಒಂಥರ ಅದಕ್ಕೆ ಏನೋ ಹೀಟ್ ಜಾಸ್ತಿ ಆದ್ರೆ ಮಗು ಒಂಥರ ಕಿರಿಕಿರಿ ಮಾಡೋದು ಅಳವಂತದ್ದು ಈ ಥರದ್ದೆಲ್ಲ ಮಾಡುತ್ತೆ ಆ ಇದ್ರಲ್ಲಿ ನಮಗೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಕೆಲವರು ಬಟ್ಟೆಯಲ್ಲಿ ಮಡಚಿಟ್ಬಿಟ್ಟಿರ್ತಾರ ಟೈಟ್ ಆಗಿ ಅದನ್ನೆಲ್ಲ ನಾವು ಮತ್ತೆ ಸಡ್ಲ ಮಾಡಿ ಇದು ಮಾಡ್ಬಿಟ್ಟು ಒಳ್ಳೆ ಒಂದು ವೆಂಟಿಲೇಷನ್ ಇದನ್ನ ನಾವು ಅದಕ್ಕೆ ಕೊಟ್ಟರೆ ಅಲ್ಲಿ ಮಗು ಸ್ವಲ್ಪ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಮಗು ಮೊದ್ಲು ಹೇಗಿತ್ತು ಈಗ ಹೇಗೆ ಅದು ಒಳ್ಳೆ ಇದನ್ನ ಪ್ರೋಗ್ರೆಸ್ ಆಗ್ತದೆ ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್ ಮಕ್ಕಳಿಗೆ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕೆಗಳೆದ್ದು ಆಗಿರುತ್ತೆ ಇದರಿಂದ ನಾವು ಅರ್ಥ ಮಾಡ್ಕೋಬೋದು ಮತ್ತು ಇವರಿಗೆ ಚರ್ಮ ಒಣಗಿರುತ್ತೆ ಅಂತೆಲ್ಲ ಈ ರೀತಿ ಮೈ ಮೇಲೆ ಬಕ್ಕೆಗಳೇನಾದರೂ ಎದ್ದಿರುವಂಥ ಮಕ್ಕಳಿದ್ರೆ ಮತ್ತು ಚರ್ಮ ಏನಾದರೂ ಒಣಗಿರುವಂಥ ಒಂದು ಪರಿಣಾಮ ಏನಾದರೂ ಕಂಡು ಬರ್ತಾ ಇದ್ರೆ ಈ ಮಕ್ಕಳಿಗೆ ನಾವು ಯಾವ ರೀತಿಯಿಂದ ಒಂದು ಒಳಪಡಿಸ್ಬೋದು ಅಲ್ಲ ಅದಕ್ಕೆ ಲೋಷನ್ ಈ ತರದ್ದು ಅದನ್ನು ಕೂಡ ನಾವು ಹಚ್ಬೋದು ಅದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ ನಮಗೆ ಆ ಬಟ್ಟೆಗಳನ್ನು ನಾವು ಏನು ತೊಡಸಿರ್ತೀವಲ್ಲ ಅದನ್ನ ಫುಲ್ ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು ಒಳ್ಳೆ ಒಂದು ಏನೋ ಗಾಳಿಯ ಇದನ್ನು ನಾವು ಕೊಟ್ಟರೆ ಏನೋ ಫ್ಯಾನ್ ಹಾಕಿರ್ಬೋದು ಇಲ್ಲ ನಾನೀಗ ಹೇಳಿದೆ ಬೀಸಣಿಕೆಯಿಂದ ಗಾಳಿಯನ್ನು ಇದು ಮಾಡುವಂಥದ್ದು ಅಂಥದ್ದು ಒಳ್ಳೆ ಒಂದು ವೆಂಟಿಲೇಷನ್ ಇದನ್ನು ಕೊಟ್ಟರೆ ಮಗು ಚೇತರಿಸ್ಕೊಳ್ಳುತ್ತೆ ಆಮೇಲೆ ನಾವು ಅದನ್ನು ಲೋಕಲಿ ಇದನ್ನ ಪೌಡರ್ ಆಗಿರ್ಬೋದು ಇಲ್ಲ ಬೇರೆ ಲೋಷನ್ನು ಅದಕ್ಕೆ ಅಂತ ಕೆಲವು ಇದು ಬರುತ್ತೆ ಔಷಧಿಗಳು ಅದನ್ನ ನಾವು ಕೊಡಬಹುದು ತುಂಬಾ ಬಟ್ಟೆಗಳಲ್ಲಿ ಮಕ್ಕಳನ್ನು ಸುತ್ತಿಡೋದು ತಪ್ಪದು ಅದೇ ಸಾಕೋದಕ್ಕೆ ಯಾಕೆಂದ್ರೆ ವೆಂಟಿಲೇಷನ್ ಗಾಳಿ ಆಡ್ತಾನೆ ಅದರಿಂದನೇ ಮಕ್ಕಳು ಹೌದೌದು ಈ ಇದಕ್ಕೆ ತುತ್ತಾಕ್ತಾರೆ ಈ ತರ ತೊಂದರೆಗೆ ಈಗ ವಯಸ್ಸಾದವರಲ್ಲಿ ನಾವು ಈ ರೀತಿ ಎಲ್ಲ ಒಂದು ಪರಿಣಾಮ ಉಂಟಾದಾಗ ಸೂರ್ಯಘಾತದ್ದು ಉಷ್ಣಘಾತದ್ದು ಇವ್ರಿಗೆ ಯಾವ ರೀತಿಯಿಂದ ನಾವು ಒಂದು ಪ್ರಥಮ ಚಿಕಿತ್ಸೆಯನ್ನು ನೀಡ್ಬೋದು ನಾನೀಗ ಮಕ್ಕಳಿಗೆ ಹೇಳಿದೆ ಸಾಮಾನ್ಯ ವರ್ಗ ಇವರಿಗೂ ಕೂಡ ಹೇಳಿದೆ ವಯಸ್ಸಾದವ್ರಿಗೆ ಏನಂದರೆ ಅವರಿಗೆ ನಿಮಗೆ ಗೊತ್ತಾಯಿದೆ ತಡಿಯೋಂಥ ಒಂದು ಶಕ್ತಿ ಇರೋಲ್ಲ ಇಮ್ಯುನಿಟಿನೂ ಕಡಿಮೆ ಇರುತ್ತೆ ಅವರಿಗೆಲ್ಲ ಹಾಗಿರುವಾಗ ಏನಪ್ಪಾ ಅಂದರೆ ನಾವು ತಕ್ಷಣವೇ ಅದನ್ನು ಸ್ಥಳಾಂತರಿಸ್ಬೇಕು ಅವ್ರಿಗೆ ತಕ್ಷಣವೇ ನೀರನ್ನು ಕುಡಿಯೋದಕ್ಕೆ ಕೊಡೋ ಅಂಥದ್ದು ವೆಂಟಿಲೇಷನ್ ಏನಿರ್ತದಲ್ಲ ಗಾಳಿ ಆಡೋವಂಥ ಜಾಗದಲ್ಲಿ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಬೀಸಣಿಕೆಯಿಂದ ನಾವು ಬೇರೆ ಯಾವುದೋ ನಾವು ಒಂದು ಸ್ವಲ್ಪ ಗಾಳಿ ಆಡೋವಂಥ ಇದನ್ನ ಅವರಿಗೆ ವ್ಯವಸ್ಥೆ ಮಾಡಿದ್ರೆ ಚೇತರಿಸ್ಕೊಳ್ತಾರೆ ಅವರು ಇನ್ನು ತುಂಬ ಅವರಿಗೆ ಜಾಸ್ತಿ ಆಗಿದೆ ಈ ಥರ ತೊಂದರೆ ಅಂತ ಅಂದರೆ ನಾವು ಅವರಿಗೆ ಐ ವಿ ಫ್ಲೂಡ್ಸ್ ಎಲ್ಲ ಹಾಕ್ಲೇಬೇಕಾಗುತ್ತೆ ಅದನ್ನೆಲ್ಲ ಇಟ್ಕೊಳ್ಲೇಬೇಕು ಆಮೇಲೆ ಜೊತೆಗೆ ಅವರು ಪ್ರಜ್ಞೆ ಇದೆ ಅಂದರೆ ನಾವು ಅವರಿಗೆ ನೀರನ್ನು ಕೊಡೋದು ಜ್ಯೂಸ್ ಕೊಡೋದು ಎಳ್ನೀರು ಕೊಡೋದು ಇಲ್ಲ ಮಜ್ಜಿಗೆ ಈ ಥರದ್ದು ಇಲ್ಲ ಅವ್ರಿಗೆ ಯಿಟ್ಟಿದ್ದಾರೆ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಐವಿ ಫ್ರೂಟ್ಸ್ ನಾವು ಹಾಕ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ನಾವೇನು ಓ ಆರ್ ಎಸ್ ಅಂತ ಏನ್ ಕರಿತೀವಿ ಪ್ರಜ್ಞೆ ಇರೋರಿಗೆ ಕುಡಿಸಬಹುದು ಒಟ್ಟಲ್ಲಿ ಆಚೆ ಹೋಗಬೇಕಾದಾಗ ಟೊಪ್ಪಿ ಛತ್ರಿ ಮತ್ತು ಕುಡಿಯುವಂತ ಒಂದು ನೀರಿನ ಒಂದು ಬಾಟ್ಲು ತಗೊಂಡು ಹೋಗುವಂಥದ್ದು ಎಲ್ಲ ವಯೋಮಾನದವರಿಗೂನು ಉತ್ತಮ ಹೌದೌದು ಎಲ್ಲ ವಯೋಮಾನದವರಿಗೂ ಅದು ಉತ್ತಮನೇ ಅದೇ ಹನ್ನೆರಡರಿಂದ ಮೂರು ಅದೇನು ಟೈಮಿಂಗ್ಸ್ ಹೇಳಿದ್ವಲ್ಲ ಆ ಟೈಮಲ್ಲಿ ಅನಾವಶ್ಯಕವಾಗಿ ಅವರು ಅವ್ರು ಅಷ್ಟೇ ಏನೋ ತುಂಬಾ ನೆಸಿಟಿ ಇದೆ ಅಂದ್ರೆ ಏನೂ ಮಾಡ್ಲಿಕ್ಕೆ ಬರಲ್ಲ ಅನಾವಶ್ಯಕವಾಗಿ ಅವರು ಓಡಾಡೋದನ್ನ ಮಕ್ಕಳಿಗೆ ವಯಸ್ಸಾದವ್ರಿಗೆ ನೀರನ್ನು ಜಾಸ್ತಿ ಎಸ್ ಅವ್ರಿಗೆ ಬಾಯಾರಿಕೆ ಇಲ್ಲ ಅಂದ್ರೂ ಕೂಡ ನಾವು ಸ್ವಸ್ವಲ್ಪ ಸ್ವಲ್ಪ ಸ್ವಸ್ಪಾನೆ ಹೋಗ್ಬೇಕು ಹೌದೌದು ಬಾಯಾರಿಕೆ ಆದಾಗಲೇ ಕುಡಿಬೇಕು ಅಂತ ಇಲ್ಲ ಏನಿಲ್ಲ ಬಯಾರಿಕೆ ಇಲ್ಲ ಅಂದ್ರೂ ಕೂಡ ನಾವು ಕೊಡಬೇಕು ಅವ್ರಿಗೆ ಸರಿ ಸರಿ ಡಾಕ್ಟ್ರೆ ಇನ್ನು ಉಳಿದಂತೆ ನಾವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಮುನ್ನೆಚ್ಚರಿಕೆ ಅಂದರೆ ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ನೀರನ್ನು ಕುಡಿಯುವಂಥದ್ದು ಅಂಥೇಳಿ ಅಂತ ಆಮೇಲೆ ತುಂಬ ಹಸುವಿನಿಂದ ಇರ್ತಾರೆ ಕೆಲವರು ಅದಕ್ಕೆ ಆಸ್ಪದ ಕೊಡಬಾರ್ದು ಹಸುವಿದ್ದಾಗ ಸ್ವಲ್ಪ ಏನಾದರೂ ಸ್ವಲ್ಪ ಹೊಟ್ಟೆಗೆ ತಗೊಳ್ಳೋ ಅಂಥದ್ದು ಅವರು ಮಾಡಬೇಕಾಗುತ್ತೆ ಟೀ ಕಾಫಿ ಆಮೇಲೆ ಕೆಲವೆಲ್ಲ ಸಾಫ್ಟ್ ಡ್ರಿಂಕ್ಸ್ ಅಂತ ನಾವೇನು ಕಾರ್ಬೊನೇಟೆಡ್ ಇದು ಅಂತ ನಾವೇನು ಕರೆದ್ವಿ ಅದನ್ನು ಕೂಡ ಅವರು ಕಡಿಮೆ ಮಾಡಬೇಕಾಗುತ್ತೆ ಆ ಥರದ್ದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಕುಡಿದ್ರೆ ಇನ್ನೂ ದಾಹ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಹಾಗಾಗಿ ಆ ತರದನೆಲ್ಲ ಅವರು ಕಡಿಮೆ ಮಾಡಬೇಕಾಗುತ್ತೆ ಅತಿಯಾದ ಸಕ್ಕರೆ ಅಂಶ ಇರುವಂಥದ್ದು ಇದನ್ನೆಲ್ಲ ತಗೋಬೇಡಿ ಅಂತ ಹೌದು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತಲೆಗೆ ಟೋಪಿ ತಿಳಿ ಬಿಳಿ ಬಣ್ಣದ ವಸ್ತ್ರನ ಸಡ್ಲಾಗಿರೋಂಥದ್ದನ್ನ ಧರಿಸ್ಕೊಂಡು ಹೋಗೋ ಅಂಥದ್ದು ಪದೇ ಪದೇ ಸ್ವಲ್ಪ ತಣ್ಣನೇ ನೀರನ್ನು ಏನೋ ಸ್ವಲ್ಪ ಇಲ್ಲಿ ಹಾಕ್ಕೊಳ್ಳೋದು ಆಮೇಲೆ ಮಧ್ಯ ಒಂದು ತಣ್ಣೀರಲ್ಲಿ ಸ್ನಾನ ಮಾಡುವಂಥದ್ದು ಅಂದ್ರೆ ತುಂಬಾ ಉಷ್ಣ ಇರುತ್ತಲ್ಲ ಆ ಕಾರಣದಿಂದನೂ ಕೂಡ ನಾವು ಆ ಕ್ರಮಗಳನ್ನ ತಗೊಳ್ಳೇಬೇಕಾಗತ್ತೆ ಆಮೇಲೆ ಸಾಧ್ಯವಾದಷ್ಟು ಪೀಕ್ ಟೈಮಲ್ಲಿ ಬಿಸಿಲಿರುವಂತ ಟೈಮಲ್ಲಿ ಮೂರು ಹನ್ನೆರಡರಿಂದ ಮೂರು ಆದಷ್ಟು ಮನೆಯೊಳಗೆ ಇರಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡೋದು ಒಳ್ಳೆಯದು ಅನ್ಸುತ್ತೆ ಅವರು ಅದನ್ನ ಬೇರೆ ಟೈಮಲ್ಲಿ ಅದನ್ನ ಬೇರೆ ಹೊರಾಂಗಣ ಕೆಲಸಗಳನ್ನ ಏನಿದೆ ಅದನ್ನ ಅವರು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಈಗ ಡಾಕ್ಟರ್ ಗುಡದಪ್ಪ ಕಸಬಿರೇ ತಾವು ರಾಷ್ಟ್ರೀಯ ಹವಾಮಾನ ಬದಲಾವಣೆ ಹಾಗೂ ಮಾನವ ಆರೋಗ್ಯ ಕಾರ್ಯಕ್ರಮಾಧಿಕಾರಿಗಳಾಗಿರುವ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಇಲಾಖೆಯ ವತಿಯಿಂದ ಯಾವ ರೀತಿಯಲ್ಲಿ ಈ ಒಂದು ಸೂರ್ಯಾಘಾತ ಅಥವಾ ಉಷ್ಣಾಘಾತವನ್ನು ಎದುರಿಸಲಿಕ್ಕೆ ಅಂಥೇಳಿ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಅಂಥೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಈ ಶಾಖಾಘಾತ ಅಥವಾ ಸೂರ್ಯಾಘಾತ ಏನಿದೆ ಇದು ಈ ಉಷ್ಣತೆಯಿಂದ ಉಂಟಾಗುವ ರೋಗಗಳಲ್ಲಿ ಕೊನೆಯ ಹಂತ ಸೂರ್ಯಾಘಾತ ಅಂತ ಏನು ಹೇಳ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಆರೋಗ್ಯಾಧಿಕಾರಿಗಳು ಹೇಳಿದ ಹಾಗೆ ಮನುಷ್ಯ ಅನ್ಕಾನ್ಸಿಯಸ್ ಆಗಿರ್ತಾನೆ ಡಿಸ್ಓರಿಯೆಂಟೆಡ್ ಆಗಿರ್ತಾನೆ ಅವನಿಗೆ ಬಾಡಿ ಟೆಂಪ್ರೇಚರ್ ಮೋರ್ ದ್ಯಾನ್ ಫಾರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅದೆಲ್ಲ ಇದ್ದಾಗೆ ನಾವು ಅದನ್ನು ಹೇಳ್ತೀವಿ ಅಲ್ಲಿಗೆ ಆ ಹಂತಕ್ಕೆ ಹೋಗೋದಕ್ಕಿಂತ ಮುಂಚೆ ಉಷ್ಣತೆಗೆ ಸಂಬಂಧಿಸಿದ ಕಾಯಿಲೆಗಳು ಅಂತೇಳಿ ಕರಿತೀವಿ ನಾವು ಆ ಥರದ್ದು ಸುಮಾರು ಒಂದು ಆರು ಸ್ಟೇಜಸ್ ಬರುತ್ತೆ ನಮಗೆ ಮೊದಲನೇದಾಗಿ ಹೀಟ್ ಅಡಿಮಾ ಅಂತೀವಿ ಹೀಟ್ ಅಡಿಮಾ ಅಂತ ಹೇಳಿದ್ರೆ ಕಾಲು ಮತ್ತೆ ನಮ್ಮ ಕೈ ಬಾವು ಬರುತ್ತೆ ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಉಷ್ಣತೆಯಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತನಾಳಗಳು ಹಿಗ್ಗುವುದರಿಂದ ಗ್ರಾವಿಟೇಷನಲ್ ಫೋರ್ಸ್ ಇಂದ ನಮ್ಮ ರಕ್ತ ಡಿಪೆಂಡೆಂಟ್ ಪಾರ್ಟ್ಗೆ ಅಂದ್ರೆ ಕಾಲು ಮತ್ತೆ ಕೈಗಳಲ್ಲಿ ಸಂಗ್ರಹಣೆ ಆಗೋದ್ರಿಂದ ಇದು ಎಡಿಮ ಬರುತ್ತೆ ಇದು ಪ್ರಾರಂಭಿಕ ಒಂದು ಸೂಚನೆ ಇದು ಇದ್ರ ಬಗ್ಗೆ ನಾವೇನು ಗಾಬರಿ ಪಡುವಂತದಿಲ್ಲ ಇದು ತನ್ನಿಂದ ತಾನೇ ಹೋಗುತ್ತೆ ನಾವು ಸ್ವಲ್ಪ ಸರಿಯಾಗಿ ನೀರು ಕುಡಿಯೋದು ಹಾಗೂ ಓ ಆರ್ ಎಸ್ ಅನ್ನು ಕುಡಿದ್ವಿ ಅಂತ ಹೇಳಿದ್ರೆ ಇದು ಸರಿ ಹೋಗುತ್ತೆ ಎರಡನೇದು ಸರ್ ಹೇಳಿದ ಹಾಗೆ ಪ್ರಿಕ್ಲಿ ಹೀಟ್ ಅಂತ ಕರಿತೀವಿ ಕನ್ನಡದಲ್ಲಿ ನಾವು ಬೆವರು ಸಾಲೆಗಳು ಗಂಧೆಗಳು ಅಂತ ಕರಿತೀವಿ ಈ ಬೆವರು ಸಾಲೆಗಳು ಗಂಧೆಗಳು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಬಿಗಿಯಾದ ಬಟ್ಟೆಯನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಆ ಬಟ್ಟೆ ಹಾಕಿದ ಜಾಗದಲ್ಲಿ ನಮ್ಮ ಬೆವರು ಏನ್ ಬರುತ್ತೆ ಅದು ಅಲ್ಲಿಂದ ಎವಾಪ್ರೇಟ್ ಆಗ್ಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ನಮ್ಮ ಬೆವರಿನ ಗ್ರಂಥಿಗಳೇನಿರುತ್ತೆ ಅದು ಬ್ಲಾಕ್ ಆಗಿ ಆ ಜಾಗದಲ್ಲಿ ನಮಗೆ ಈ ಬೆವರು ಸಾಲೆಗಳು ಅಥವಾ ಗಂಧೆಗಳು ಪ್ರಾರಂಭ ಆಗುತ್ತೆ ಇದನ್ನ ನಾವು ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಕೆಲಮಿನ್ ಲೋಷನ್ ಅಥವಾ ಕ್ಲೋರ್ಹೆಕ್ಸಿಡಿನ್ ಲೋಷನ್ ಅನ್ನ ಹಚ್ಚೋದ್ರಿಂದ ಅದನ್ನು ಚಿಕಿತ್ಸೆ ಮಾಡಬಹುದು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಿ ಎಚ್ ಓ ಸರ್ ಹಾಗೆ ಅದನ್ನ ಸಡಿಲವಾದ ಬಟ್ಟೆಗಳೇನಿದೆ ಅಲ್ಲ ಅದು ಬೇಸಿಗೆ ಸಮಯದಲ್ಲಿ ಅತ್ಯಂತ ಸೂಕ್ತವಾದದ್ದು ಅದಕ್ಕೆ ನಾವು ಹೋಗಬೇಕಾಗುತ್ತೆ ಈ ಹೀಟ್ ಕ್ರಾಂಪ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಹೀಟ್ ಕ್ರಾಂಪ್ಸ್ಗೆ ನಾವು ಸ್ನಾಯು ಸೆಳೆತ ಅಂತ ಕರಿತೀವಿ ಸ್ನಾಯು ಸೆಳೆತ ಅಂತ ಹೇಳಿದ್ರೆ ತೊಡೆ ಭಾಗದಲ್ಲಿರುವಂತಹ ಮಾಂಸಖಂಡಗಳು ಹಾಗೂ ನಮ್ಮ ಶೋಲ್ಡರ್ ನಲ್ಲಿರುವಂತಹ ಮಾಂಸಖಂಡಗಳು ಮೀನುಖಂಡ ಅಂತೀವಿ ನಾವು ನಮ್ಮ ಕಾಲಿನ ಭಾಗದಲ್ಲಿ ಏನು ಮಾಂಸಖಂಡಗಳು ಇರುತ್ತಲ್ಲ ಇಲ್ಲಿ ವಿಪರೀತವಾದ ನೋವು ಬರುತ್ತೆ ಇದು ಯಾರಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಬಿಸಿಲಲ್ಲಿ ಕೆಲಸ ಮಾಡುವಾಗ ಹೆವಿ ವರ್ಕ್ ಮಾಡುವಂಥವ್ರು ಅಥ್ಲೆಟಿಕ್ಸ್ ಈ ತರದವ್ರಿಂದ ಇಲ್ಲಿ ಕಂಡು ಬರುತ್ತೆ ಇದನ್ನ ಹೀಟ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಈ ಬಿಸಿಲಿನ ಸಂದರ್ಭದಲ್ಲಿ ಹೆಚ್ಚಾಗಿ ಬೆವರುವುದರಿಂದ ನಮ್ಮ ದೇಹದಲ್ಲಿರುವಂತ ಸೋಡಿಯಂ ಮತ್ತೆ ಕ್ಯಾಲ್ಸಿಯಮು ಲಾಸ್ ಆಗ್ತಾ ಇರುತ್ತೆ ನಾವು ಅದನ್ನು ರಿಪ್ಲೇಸ್ ಮಾಡಿಲ್ಲ ಅಂತ ನಮಗೆ ಈ ತರದ್ದು ಹೀಟ್ ಕ್ರಾಂಪ್ಸ್ ಬರುತ್ತೆ ಹೀಟ್ ಕ್ರಾಂಪ್ಸ್ ಬಂದಾಗ ತಕ್ಷಣನೇ ನಾವು ಹಾಸ್ಪಿಟಲ್ ಗೆ ಬರಬೇಕಾಗುತ್ತೆ ಅಥವಾ ಮನೆಯಲ್ಲೂ ಇದಕ್ಕೆ ಚಿಕಿತ್ಸೆ ಮಾಡ್ಕೋಬಹುದು ನಾವು ಹೇಗೆ ಅಂತ ಹೇಳಿದ್ರೆ ಅದನ್ನ ಸರ್ ಹೇಳಿದ ಹಾಗೆ ಟೆಂಪರೇಚರ್ ಕಡಿಮೆ ಮಾಡಲಿಕ್ಕೆ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತೀವಿ ಒದ್ದೆಯಾದ ಆದ ಬಟ್ಟೆಯನ್ನ ತಗೊಂಡ್ಬಿಟ್ಟು ಮೈಯೆಲ್ಲ ಒರೆಸೋದು ಐಸ್ ಕ್ಯೂಬ್ ಐಸ್ ಕ್ಯೂಬ್ಗಳನ್ನ ಕುತ್ತಿಗೆ ಆಕ್ಸಿಲಾ ತಲೆ ಮೇಲೆ ಅದನ್ನ ಅಪ್ಲೈ ಮಾಡೋದ್ರಿಂದ ಟೆಂಪ್ರೇಚರ್ ಕಡಿಮೆ ಮಾಡ್ತೀವಿ ಇದಾದ ನಂತರ ನಾವು ಓ ಆರ್ ಎಸ್ ಅನ್ನ ಕೊಡೋದ್ರಿಂದ ಓ ಆರ್ ಎಸ್ ತುಂಬಾ ಒಂದು ಜೀವ ಉಳಿಸುವಂತ ಜೀವ ದ್ರಾವಣ ಅದು ಅದರಲ್ಲಿ ನಮಗೆ ಸೋಡಿಯಂ ಸಿಗುತ್ತೆ ಪೊಟ್ಯಾಷಿಯಂ ಸಿಗುತ್ತೆ ಇನ್ನು ಉಳಿದ ಎಲ್ಲಾ ಮಿನರಲ್ಸ್ಗಳು ಏನ್ ಬೇಕೋ ಅದೆಲ್ಲ ಸಿಗೋದ್ರಿಂದ ಈ ಬೇಸಿಗೆ ಸಂದರ್ಭದಲ್ಲಿ ಪ್ರತಿಯೊಬ್ರು ಓ ಆರ್ ಎಸ್ಗಳನ್ನ ಗಳನ್ನ ಉಪಯೋಗಿಸೋದು ಒಳ್ಳೇದು ನಮ್ಮ ಇಲಾಖೆಯಲ್ಲೂ ಸಹ ಇದು ಲಭ್ಯ ಇರುತ್ತೆ ನಿಮಗೆ ಮಾರ್ಕೆಟ್ ಅಲ್ಲೂ ಲಭ್ಯ ಇರುತ್ತೆ ಅದನ್ನ ಆದಷ್ಟು ಯಥೇಚ್ಛವಾಗಿ ಉಪಯೋಗಿಸೋದು ಒಳ್ಳೇದು ನೆಕ್ಸ್ಟ್ ಹೀಟ್ ಸಿಂಕೋಪ್ ಅಂತ ಹೇಳ್ತೀವಿ ಹೀಟ್ ಸಿಂಕೋಪ್ ಅಂತ ಹೇಳಿದ್ರೆ ತಲೆ ಸುತ್ತುವುದು ಈ ಕುತ್ಕೊಂಡಿರ್ತೀವಿ ಇರ್ತೀವಿ ಕುತ್ಕೊಂಡು ಎದ್ದ ತಕ್ಷಣ ತಲೆ ಸುತ್ತುತ್ತೆ ಇಲ್ಲ ಹೊರಗಿಂದ ಬರ್ತೀವಿ ಬಂದ ತಕ್ಷಣನೆ ತಲೆ ಸುತ್ತುತ್ತೆ ಇದು ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಹೈಪೋಲೀಮಿಯಾ ಅಂತೀವಿ ಅದನ್ನ ಆಗ ನಮಗೆ ಈ ತಲೆ ಸುತ್ತುವಿಕೆ ಬರುತ್ತೆ ಇದಕ್ಕೆ ಸರಳವಾಗಿ ನಾವು ಸ್ವಲ್ಪ ರೆಸ್ಟ್ ತಗೋಬೇಕು ನೆರಳಲ್ಲಿ ಕುತ್ಕೋಬೇಕು ಜೊತೆಗೆ ನೀರನ್ನ ಕುಡಿಬೇಕು ಓ ಆರ್ ಕುಡಿಬೇಕು ಅದನ್ನ ಕುಡಿದ್ರೆ ಸರಿ ಹೋಗುತ್ತೆ ನೆಕ್ಸ್ಟ್ ಬರುವಂತದ್ದು ಹೀಟ್ ಎಕ್ಸಾಷನ್ ಅಂತೇಳಿ ಹೀಟ್ ಎಕ್ಸಾಷನ್ ಅಂತ ಹೇಳಿದ್ರೆ ಇದು ಸ್ವಲ್ಪ ಗಂಭೀರವಾದ ಇದನ್ನೇ ಇರುತ್ತೆ ಇಲ್ಲಿ ನಮಗೆ ತೀವ್ರವಾದ ತಲೆನೋವು ಬರುತ್ತೆ ಆಮೇಲೆ ವಾಂತಿ ಆಗುವಂಥದ್ದು ಹೊಟ್ಟೆ ನೋವು ಬರುತ್ತೆ ತಲೆ ಸುತ್ತೋದಿರುತ್ತೆ ಡಿಜಿನೆಸ್ ಇರುತ್ತೆ ಇದು ಎಲ್ಲದ್ರ ಇದಿರುತ್ತೆ ಇದು ಮತ್ತೆ ನಮ್ಮ ಹೀಟ್ ಸ್ಟ್ರೋಕ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಮಗೆ ಇರೋದು ನಮ್ಮ ಬಾಡಿ ಟೆಂಪ್ರೇಚರ್ ಟೆಂಪ್ರೇಚರಲ್ಲಿ ಇಲ್ಲಿ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಕಡಿಮೆ ಇರುತ್ತೆ ಅದೇನೆ ಇದೆಲ್ಲ ಸಿಂಟಮ್ಸ್ ಇದ್ದು ಡಿಸ್ಓರಿಯೆಂಟೆಡ್ ಇದ್ದು ಅವನ ಬಾಡಿ ಟೆಂಪರೇಚರ್ ನಲ್ವತ್ತು ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನ ಹೀಟ್ ಸ್ಟ್ರೋಕ್ ಅಂತ ಕರಿತೀವಿ ಇವಿಷ್ಟು ಹಂತ ಹಂತವಾಗಿ ನಮ್ಮ ಉಷ್ಣತೆಗೆ ಸಂಬಂಧಿಸಿದಂತ ಕಾಯಿಲೆಗಳಲ್ಲಿ ಬರುವಂತ ಕಾಯಿಲೆಗಳು ಇದು ನೋಡಿದ್ವಿ ನಾವು ಇದೆಲ್ಲದನ್ನೂ ಚರ್ಚೆ ಮಾಡುವಾಗ ನಮಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ ನಮಗ್ ಬೇಕಾಗಿರೋದು ಡಿ ಎಚ್ಒ ಸರ್ ಹಾಗೆ ಏನ್ ಪ್ರಿಕಾಷನ್ಸ್ ತಗೋಬೇಕು ಅದು ತಗೋಬೇಕು ಅದ್ರ ಜೊತೆಗೆ ನೀರ್ ಕುಡಿಬೇಕು ಓ ಆರ್ ಎಸ್ ಕುಡಿಬೇಕು ಸಡಿಲವಾದ ಬಟ್ಟೆ ಹಾಕಬೇಕು ಇದನ್ನ ಅನುಸರಿಸಿದ್ರೆ ನಾವು ಬಹಳಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು ಈ ಈ ಸಂದರ್ಭದಲ್ಲಿ ಇನ್ನೊಂದು ನನಗೆ ನೆನಪು ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ತನಕ ಏನ್ ಮಾತಾಡ್ತಾ ಇದ್ವಿ ಜಾಗತಿಕ ತಾಪಮಾನ ಏರಿಕೆ ಅಂತೇಳಿ ಎಲ್ಲಾ ವೇದಿಕೆಗಳಲ್ಲೂ ಮಾತಾಡ್ತಾ ಇದ್ವಿ ಇವತ್ತು ನಾವು ಅನುಭವಿಸ್ತಾ ಇರೋದು ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರೋದು ಈ ಜಾಗತಿಕ ತಾಪಮಾನದ ದುಷ್ಪರಿಣಾಮಗಳೇನಿದೆ ಅದು ಇವತ್ತು ಪ್ರಾರಂಭ ಆಗಿದೆ ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಜಾಗತಿಕವಾಗಿ ಒಂದು ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಏರಿಕೆ ಆದ್ರೂ ಸಹ ನಮ್ಮ ವಾತಾವರಣದಲ್ಲಿ ವಿಪರೀತವಾದ ಬದಲಾವಣೆಗಳಾಗುತ್ತೆ ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆಯಲ್ಲಿ ನಾವು ಭಾರತ ಸರ್ಕಾರದಿಂದ ಇಡೀ ಭಾರತಾದ್ಯಂತ ಇದನ್ನ ಒಂದು ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ ಸರ್ವೆಲೆನ್ಸ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಏನು ಪ್ರತಿ ದಿವಸನೂ ಎಷ್ಟು ತುರ್ತು ಚಿಕಿತ್ಸಾ ರೋಗಿಗಳು ಬರ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಜನ ಈ ಶಾಖಾಘಾತ ಅಥವಾ ಸೂರ್ಯಘಾತಕ್ಕ ಒಳಗಾಗಿ ಬರ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಸಾವುಗಳು ಸಂಭವಿಸಿದೆ ಇತರೆ ಸಾವುಗಳು ಎಷ್ಟು ಸಂಭವಿಸಿದೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ಪ್ರತಿ ದಿವಸ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಂದು ನೂರ ಹದಿನಾಲ್ಕು ಆರೋಗ್ಯ ಸಂಸ್ಥೆಗಳನ್ನ ಇದರಲ್ಲಿ ನೂರ ಹನ್ನೆರಡು ಸರ್ಕಾರಿ ಇದೆ ಎರಡು ಖಾಸಗಿ ಸಂಸ್ಥೆಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಈ ಒಂದು ನೂರ ಹದಿನಾಲ್ಕು ಸಂಸ್ಥೆಗಳಿಂದ ಪ್ರತಿ ದಿವಸ ನಮ್ಮಲ್ಲಿ ಆನ್ಲೈನ್ ಡಾಟಾ ಎಂಟ್ರಿ ಆಗ್ತಾ ಇದೆ ಈ ರೀತಿಯಾಗಿ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಹೀಟ್ ರಿಲೇಟೆಡ್ ಇಲ್ನೆಸ್ ಅನ್ನ ನಮ್ಮ ಎನ್ ಪಿ ಸಿ ಸಿ ಎಚ್ ಎಚ್ ಕಾರ್ಯಕ್ರಮ ಏನಿದೆ ಅದರ ಮುಖಾಂತರ ಮಾನಿಟರ್ ಮಾಡ್ತಾ ಇದ್ದೀವಿ ಎನ್ ಪಿ ಸಿ ಎಚ್ ಎಚ್ ಅಂದ್ರೆ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಹೆಲ್ತ್ ಇದನ್ನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಎನ್ ಪಿ ಸಿ ಸಿ ಎಚ್ ಎಚ್ ಹುಡುಕಿದ್ರೆ ಬಹಳಷ್ಟು ಮಾಹಿತಿಗಳು ಅದರ ಬಗ್ಗೆ ಸಿಗುತ್ತೆ ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಕೋಶ ಇದೆ ಅಲ್ಲಿ ನಮ್ಮ ನೋಡಲ್ ಅಧಿಕಾರಿಗಳು ಡೆಪ್ಟಿ ಡೈರೆಕ್ಟರ್ ಇರ್ತಾರೆ ಅವರ ಒಂದು ಮಾರ್ಗಸೂಚನೆಯಂತೆ ಹಾಗೂ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಮಿಷನರ್ ಅವರ ಒಂದು ಆದೇಶದಂತೆ ನಾವು ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಎರಡು ಬೆಡ್ಗಳನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಐದು ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಬೆಡ್ಸ್ ಅಂತೇಳಿ ಐಡೆಂಟಿಫೈ ಮಾಡಿ ಅವನ್ನ ಇಟ್ಟಿದೀವಿ ಯಾವುದಾದರೂ ಕೇಸ್ಗಳು ಬಂತು ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು ಅಲ್ಲಿ ಏನೇನು ಉಪಕರಣಗಳಿರಬೇಕು ಅಲ್ಲಿ ಏನೇನು ಔಷಧಿಗಳಿರಬೇಕು ಬಹಳ ಸರಳವಾಗಿರುತ್ತೆ ತುರ್ತು ಸಂದರ್ಭದಲ್ಲಿ ಅದೇ ಸಿಗೋದಿಲ್ಲ ಹಾಗಾಗಿ ಬಿಟ್ಟು ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕಮ್ಯುನಿಕೇಟ್ ಮಾಡಿದೀವಿ ಇಲ್ಲಿ ಏನಿರಬೇಕಾಗುತ್ತೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಲ್ಲಿ ಅಂತ ಹೇಳಿದ್ರೆ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ನಮ್ಮ ಲಭ್ಯವಿರುವಂತ ಕಟ್ಟಡದಲ್ಲಿ ಒಂದು ತಂಪಾದ ಸ್ಥಳ ಈಗ ನಾವು ಪಶ್ಚಿಮ ಭಾಗದಲ್ಲಿ ತಗೊಂಡ್ರೆ ಮಧ್ಯಾಹ್ನನೂ ಸಹ ಅಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನೆರಳಿರುವಂತದ್ದು ಸರಿಯಾಗಿ ವೆಂಟಿಲೇಷನ್ ಇರುವಂತ ಜಾಗದಲ್ಲಿ ಆ ಒಂದು ರೂಮನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಆ ರೂಮಲ್ಲಿ ಆಕ್ಸಿಜನ್ಗೆ ಸಪ್ಲೈ ಕನೆಕ್ಷನ್ ಇರಬೇಕಾಗುತ್ತೆ ಥರ್ಮೋಮೀಟರ್ ಗಳು ಹಾಗೆನೆ ಬಿ ಪಿ ಆಪರೇಟರ್ಸು ಇ ಸಿ ಜಿ ಮಷಿನ್ ಗ್ಲುಕೋಮೀಟರು ಐಸ್ ಪ್ಯಾಕ್ಸ್ ಒಂದು ರೆಫ್ರಿಜರೇಟರು ಅಲ್ಲಿ ತುರ್ತು ಸಂದರ್ಭದಲ್ಲಿ ಉಪಯೋಗಿಸಲಿಕ್ಕೆ ಬೇಕಾಗುವಂತಹ ಐ ವಿ ಫ್ಲೂಯಿಡ್ಸ್ ಮತ್ತೆ ಡ್ರಗ್ಸ್ ಅದ್ರ ಜೊತೆಗೆ ಓ ಆರ್ ಎಸ್ ಪ್ಯಾಕೆಟ್ಸ್ ಇದೆಲ್ಲದನ್ನು ನಾವು ಸನ್ನದ್ಧವಾಗಿ ಇಟ್ಕೋಬೇಕಾಗುತ್ತೆ ನಿಮಗೆ ಆಶ್ಚರ್ಯವಾಗಬಹುದು ನಾವು ಈ ಸೂರ್ಯಘಾತ ಅಥವಾ ಶಾಖಾಘಾತ ಬಗ್ಗೆ ಮಾತಾಡ್ತಾ ಇದೀವಿ ಇವರಿಲ್ಲಿ ಇಲ್ಲಿ ಥರ್ಮೋಮೀಟರ್ ಓಕೆ ಆದ್ರೆ ಇ ಸಿ ಜಿ ಮಷಿನ್ ಈ ಬಿ ಪಿ ಆಪರೇಟರ್ಸ್ ಗ್ಲುಕೋಮೀಟರ್ ಯಾಕೆ ಬೇಕು ಅಂತ ಹೇಳಿ ನೀವು ಕೇಳಬಹುದು ಯಾಕೆ ಅಂತ ಹೇಳಿದ್ರೆ ಈಗ ಸಿಂಕೋಪಲ್ ಬಂದಿರ್ತಾನೆ ಅನ್ಕಾನ್ಸಿಯಸ್ ಪೇಶೆಂಟ್ ಬಂದಾಗ ಎಲ್ಲಾ ಕೇಸ್ ನಾವು ಇದು ಸೂರ್ಯಾಘಾತದಿಂದಲೇ ಇವರು ಪ್ರಜ್ಞೆ ತಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾವು ಅದನ್ನ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಇದು ಇವರಿಗೇನಾದ್ರು ಶುಗರ್ ಕಡಿಮೆ ಆಗಿದೆಯಾ ಅಥವಾ ಶುಗರ್ ಹೆಚ್ಚಾಗಿ ಏನಾದರೂ ತೊಂದರೆ ಆಗಿದೆಯಾ ಬಿ ಪಿ ಹೆಚ್ಚಾಗಿ ಏನಾದರೂ ತೊಂದರೆ ಆಗಿದೆಯಾ ಆಮೇಲೆ ಇವ್ರ ಇ ಸಿಜಿನಲ್ಲಿ ಏನಾದರೂ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಏನಾದರೂ ಇದೆಯಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಇವರಿಗೆ ಏನಾದರೂ ಈ ತರದ ಪರಿಸ್ಥಿತಿ ಬಂದಿದೆಯಾ ಅನ್ನೋದನ್ನ ತಿಳ್ಕೊಂಡು ಇದು ಯಾವುದು ಇಲ್ಲ ಅಂತ ಔಟ್ ಮಾಡಿದ ಮೇಲೆ ನಾವು ಅದನ್ನ ಹೀಟ್ ಸ್ಟ್ರೋಕ್ ಕೇಸ್ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ ನಮ್ಮ ಈ ಒಂದು ಎನ್ ಪಿ ಸಿ ಸಿ ಎಚ್ ಎಚ್ ಕಾರ್ಯಕ್ರಮದಲ್ಲಿ ನಾವು ಒಂದು ಡೆಫಿನೇಷನ್ ಅನ್ನು ತುಂಬಾ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಏನು ಡೆಫಿನೇಷನ್ ಹೀಟ್ ಸ್ಟ್ರೋಕ್ ಗೆ ಅಂತ ಹೇಳಿದ್ರೆ ಬಾಡಿ ಟೆಂಪರೇಚರ್ ಮೋರ್ ದಾನ್ ಫಾರ್ಟಿ ಡಿಗ್ರಿ ಸೆಂಟಿಗ್ರೇಡ್ ನಮ್ಮ ದೇಹದ ಉಷ್ಣಾಂಶ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರಬೇಕು ಅವರು ಡಿಸ್ಓರಿಯೆಂಟೆಡ್ ಇರ್ತಾರೆ ಮೆಂಟಲಿ ಅವರಿಗೆ ಅರಿವಿರಲ್ಲ ಡಿಸ್ಓರಿಯೆಂಟೇಶನ್ ಗಲಿಬಿಲಿಗೊಂಡಿರ್ತಾರೆ ಈ ತರದ್ದು ಅಥವಾ ಪಿಟ್ಸ್ ಬಂದಿರುತ್ತೆ ಅಥವಾ ಅವರಿಗೆ ಡಿಸಿನೆಸ್ ಇರುತ್ತೆ ಈ ತರದ್ದು ಸಿಂಪ್ಟಮ್ಸ್ ಇದ್ರೆ ನಾವ್ ಅದನ್ನ ಹೀಟ್ ಸ್ಟ್ರೋಕ್ ಅಂತ ಕೇಳ್ತೀವಿ ಜೊತೆಗೆ ಹಾರ್ಟ್ ರೇಟ್ ತುಂಬಾ ಫಾಸ್ಟ್ ಆಗಿರುತ್ತೆ ಉಸಿರಾಟ ತುಂಬಾ ಜೋರಾಗಿರುತ್ತೆ ನಮ್ಮ ಚರ್ಮ ಡ್ರೈ ಆಗಿರುತ್ತೆ ಮತ್ತೆ ಒಣಗಿರುತ್ತೆ ನಾವು ಇದನ್ನ ಇಟ್ಕೊಂಡು ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಹಾಗಾಗಿ ಅಲ್ಲಿ ಏನು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾಗುತ್ತೆ ಇದನ್ನ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ನಾವು ಈ ಒಂದು ಡ್ರಗ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಏನ್ ಬೇಕು ಇದೆಲ್ಲದನ್ನೂ ಸಹ ಅಲ್ಲಿ ಇಟ್ಟಿದೀವಿ ಇದ್ರ ಜೊತೆಗೆ ನಾವು ಏನೇ ತಯಾರಿ ಮಾಡ್ಕೊಂಡ್ರು ನಮ್ಮ ಆರೋಗ್ಯ ಸಿಬ್ಬಂದಿ ಅವರಿಗೆ ತರಬೇತಿ ಕೊಡೋದು ಅವರಿಗೆ ಒಂದು ಧೈರ್ಯ ತುಂಬೋದು ಅವರಿಗೆ ನಾವು ಫಸ್ಟ್ ಮಾಹಿತಿ ಕೊಡಬೇಕಾಗುತ್ತೆ ಈ ಕಾರ್ಯಕ್ರಮದ ಬಗ್ಗೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈಗ ಒಂದು ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾರ್ಕೊಂಡ್ ತಕ್ಷಣನೇ ಅವ್ರು ಮಾಡಿರೋ ಕೆಲಸ ಅಂತ ಹೇಳಿದ್ರೆ ತಕ್ಷಣನೇ ಒಂದು ಜೂಮ್ ಮೀಟಿಂಗ್ ಅನ್ನು ಕರೆದು ನಮ್ಮ ಎಲ್ಲಾ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾರ್ಯಕ್ರಮಾಧಿಕಾರಿಗಳು ಮತ್ತೆ ಆರೋಗ್ಯ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತೆಯರು ಎಲ್ಲರಿಗೂ ಸಹ ಒಂದು ಓರಿಯಂಟೇಷನ್ ಅನ್ನ ಮಾಡಿದೀವಿ ನಾವಿಲ್ಲಿ ಹೀಟ್ ರಿಲೇಟೆಡ್ ಇಲ್ನೆಸ್ ಅಂದ್ರೆ ಏನು ಹೀಟ್ ರಿಲೇಟೆಡ್ ಇಲ್ನೆಸ್ ನ ಗುಣಲಕ್ಷಣಗಳು ಏನಿರುತ್ತೆ ಇದಕ್ಕೆ ಚಿಕಿತ್ಸೆ ಏನು ನಾವು ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಬೇಕು ನಾವು ಯಾವ ರೀತಿ ಸನ್ನದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತರಬೇತಿ ಕೊಟ್ಟಿದ್ದೀವಿ ಆಮೇಲೆ ಪ್ರತಿ ಹಂತದಲ್ಲೂ ನಮಗೆ ಅವಕಾಶ ಎಲ್ಲೆಲ್ಲಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇದರ ಜೊತೆಗೆ ನಾವು ಜಿಲ್ಲಾ ಮಟ್ಟದಿಂದನೇ ಈ ಒಂದು ಹೀಟ್ ರಿಲೇಟೆಡ್ ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹ್ಯಾಂಡ್ ಗಳನ್ನ ಮಾಡಿ ತುಂಬಾ ಸರಳವಾಗಿ ಅರ್ಥ ಆಗುವಂತೆ ನಾವು ಹ್ಯಾಂಡ್ಬಿಲ್ಗಳನ್ನ ಮಾಡಿ ಪ್ರತಿ ತಾಲೂಕುಗಳಿಗೂ ಕಳಿಸ್ಕೊಟ್ಟಿದಿವಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಇದನ್ನ ಇನ್ನೂ ಹೆಚ್ಚಿನ ಅಲ್ಲಿ ಹ್ಯಾಂಡ್ ಬಿಲ್ಸ್ ಅನ್ನ ಮಾಡಿ ಪ್ರತಿ ಮನೆ ಮನೆಗೂ ತಲುಪಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇದೆ ಅದರ ಜೊತೆಗೆ ನಮ್ಮ ಶಿವಮೊಗ್ಗದಲ್ಲಿ ಕೀ ಪ್ಲೇಸಸ್ ಏನಿದೆ ಬಸ್ ಸ್ಟಾಂಡ್ ಇರಬಹುದು ರೈಲ್ವೆ ಸ್ಟೇಷನ್ ಇರ್ಬೋದು ಈ ಮುಖ್ಯ ರಸ್ತೆಗಳು ಅಂತ ಕಡೆ ಇದನ್ನ ಸರಳವಾಗಿ ಈ ಶಾಖಾಘಾತ ಅಥವಾ ಸೂರ್ಯಘಾತ ಹೀಟ್ ಸ್ಟ್ರೋಕ್ ಅಂತ ಏನ್ ಕರಿತೀವಿ ಇದನ್ನ ಯಾಕೆ ಆಗುತ್ತೆ ಇದರಿಂದ ಏನ್ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಒಂದಿಷ್ಟು ಫ್ಲೆಕ್ಸ್ ಗಳನ್ನ ಮಾಡಿ ಹಾಕಲಿಕ್ಕೆ ನಾವು ಈಗ ನಿರ್ಧಾರ ಮಾಡಿದ್ದೀವಿ ಇನ್ನ ಒಂದು ಎರಡು ದಿವಸದಲ್ಲಿ ಆ ಫ್ಲೆಕ್ಸ್ ಹಾಕ್ತಿವಿ ಇವತ್ತು ನಾವು ಇಲ್ಲಿಗೆ ಬರೋದ್ಕಿಂತ ಮುಂಚೆ ನಮ್ಮ ಡಿ ಓ ಸರ್ ನನಗೆ ಇನ್ನೊಂದು ಡೈರೆಕ್ಷನ್ ಕೊಟ್ರು ನೀವು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಹಾಕೋದ್ ಬೇಡ ಇದನ್ನ ಪ್ರತಿ ತಾಲೂಕುಗೂ ಹಾಕಬೇಕು ಹಾಗಾಗಿ ಪ್ರತಿ ತಾಲೂಕುಗೂ ಹಾಕ್ಸಿ ಅಂತ ಹೇಳಿದ್ದಾರೆ ನಾವು ಅದನ್ನು ಸಹ ಪ್ರತಿ ಒಂದು ತಾಲೂಕಲ್ಲೂ ಈ ತರದ್ದು ಫ್ಲೆಕ್ಸ್ ಗಳನ್ನ ಹಾಕ್ಸೋ ವ್ಯವಸ್ಥೆಯನ್ನ ಮಾಡ್ತೀವಿ ನಂತರ ಇಲ್ಲಿ ನಾವು ಬೇಸಿಗೆ ಕಾಲ ಇದೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಗಮನ ಹರಿಸಬೇಕಾಗಿರೋದು ಏನಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಬಂದಿದೆ ಈ ಲೋಕಸಭಾ ಚುನಾವಣೆ ಬಂದಿರುವಂತ ಸಂದರ್ಭದಲ್ಲಿ ಇಲ್ಲಿ ಎರಡು ವಿಷಯ ಬರುತ್ತೆ ಒಂದು ನಮ್ಮ ಚುನಾವಣೆಗೆ ನಿಯೋಜಿತರಾಗಿರುವಂತ ಸಿಬ್ಬಂದಿಯವರು ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಹಾಗೇನೆ ಮತದಾನದ ಸಮಯದಲ್ಲಿ ಮತ ಚಲಾಯಿಸಲಿಕ್ಕೆ ಬರುವಂತ ನಮ್ಮ ಮತದಾರರ ಆರೋಗ್ಯದ ಬಗ್ಗೆನು ನಾವು ಗಮನ ಹರಿಸ್ಬೇಕಾಗತ್ತೆ ನಾವು ಇದನ್ನ ಡಿ ಸಿ ಸರ್ ಮತ್ತೆ ಸಿಇಒ ಸರ್ ಹತ್ರನು ಸಹ ಚರ್ಚೆ ಮಾಡ್ತೀವಿ ಏನಂತ ಹೇಳಿದ್ರೆ ಈ ಒಂದು ಒಂದು ಸಂದರ್ಭದಲ್ಲಿ ನಾವು ಏನೇನು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಇಲ್ಲಿ ಈ ತರದ್ದು ಹೊರಾಂಗಣದ ಚಟುವಟಿಕೆಗಳಿರಲಿ ಅಥವಾ ಒಳ ಇದ್ದಾಗ ಯಾರೇ ಇರಲಿ ಒಂದು ನೆರಳಿನ ವ್ಯವಸ್ಥೆ ಆಗ್ಬೇಕು ಯಾರೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಬಿಸಿಲಲ್ಲಿ ನಿಲ್ಸಿ ಯಾವದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡಕೂಡ್ದು ಅಲ್ಲಿ ಸರಿಯಾದ ನೆರಳಿನ ವ್ಯವಸ್ಥೆ ಇರಬೇಕು ಸಫಿಶಿಯಂಟ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ನಮಗೆ ಇದರಲ್ಲಿ ಜೀವ ಜಲ ನೀರು ಅಂತ ಹೇಳಿದ್ರೆ ಬೇಸಿಗೆ ಸಂದರ್ಭದಲ್ಲಿ ಒಂದ್ ಹೊತ್ತು ಊಟ ಇಲ್ಲ ಅಂದ್ರೆ ತಡ್ಕೋಬಹುದು ಒಂದ್ ಗಂಟೆ ನೀರಿಲ್ಲ ಅಂದ್ರೆ ತಡ್ಕೊಳ್ಳಿಕ್ ಆಗೋದಿಲ್ಲ ಹಾಗಾಗಿ ಅಲ್ಲಿ ಯಥೇಚ್ಛವಾಗಿ ಅವರಿಗೆ ಕುಡಿಲಿಕ್ಕೆ ಶುದ್ಧವಾದ ನೀರಿನ ವ್ಯವಸ್ಥೆ ಆಗಿರ್ಬೇಕು ಆಮೇಲೆ ಓವರ್ ಕ್ರೌಡಿಂಗ್ ಆಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು ಒಂದು ಚೇರ್ ಇಂದ ಚೇರ್ ಗೆ ಒಂದು ಸ್ವಲ್ಪ ಗ್ಯಾಪ್ ಅನ್ನು ಬಿಟ್ಟು ಸರಿಯಾಗಿ ಗಾಳಿ ಆಡೋ ಹಾಗೆ ಇರಬೇಕು ವೆಂಟಿಲೇಷನ್ ಇರಬೇಕು ಆ ತರದ ವ್ಯವಸ್ಥೆಗಳನ್ನ ಕಾರ್ಯಕ್ರಮದ ಆಯೋಜಕರು ಮಾಡಬೇಕು ಇದನ್ನ ನಾವು ಇನ್ಸಿಸ್ಟ್ ಮಾಡ್ತಾ ಇದೀವಿ ಆಮೇಲೆ ಮತದಾನ ಮಾಡ್ಲಿಕ್ಕೆ ಬಂದಾಗೂ ಸಹ ಅದಕ್ಕೆ ಸರಿಯಾದ ಒಂದು ನೆರಳಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಇದನ್ನೆಲ್ಲದನ್ನೂ ಮಾಡ್ತು ಅಂತ ಹೇಳಿದ್ರೆ ನಾವು ಜನರ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಈಗ ಹೊರಾಂಗಣದಲ್ಲಿ ಕೆಲಸ ಮಾಡುವಾಗ ಈಗ ನಮ್ಮ ಎಂ ನರೇಗಾ ಇದರಲ್ಲಿ ಕೆಲಸ ಮಾಡ್ತಾರೆ ಅಲ್ಲೂ ಸಹ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು ಈ ಆದಷ್ಟು ಹೊರಾಂಗಣ ಕೆಲಸ ಮಾಡುವಂತ ಕೆಲಸಗಾರರು ಏನಿರ್ತಾರೆ ರೈತರು ಇರಬಹುದು ಕೂಲಿ ಕಾರ್ಮಿಕರು ಇರಬಹುದು ಅಥವಾ ನರೇಗಾ ವರ್ಕರ್ಸ್ ಇರಬಹುದು ಇವರು ಪ್ರತಿ ಒಂದು ಗಂಟೆಗೆ ಅಥವಾ ಅರ್ಧ ಗಂಟೆಗೆ ನೀರನ್ನ ಕುಡಿತಾ ಇರಬೇಕು ಬಾಯಾರಿಕೆ ಇಲ್ಲ ನೀರು ಕುಡಿಬೇಕು ಸರ್ ಹೇಳ್ತಾ ಇದ್ರು ಬಾಯಾರಿಕೆ ಆಗಿದೆ ಅಂದ್ರೆ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಆಗಿದೆ ಅಂತ ಒಂದು ಸೂಚನೆ ಅಲ್ಲ ಅದು ಹಾಗಾಗಿ ಬಿಟ್ಟು ಬಾಯಾರಿಕೆ ಆಗ್ಲಿ ಆಗದೆ ಇರಲಿ ನೀವು ಅರ್ಧ ಗಂಟೆ ಒಂದು ಗಂಟೆಗೆ ಪದೇ ಪದೇ ನೀರನ್ನ ಕುಡಿತಾ ಇರ್ಬೇಕು ಅದರ ಜೊತೆಗೆ ಈಗ ಬಿಸಿಲಲ್ಲಿ ಕೆಲಸ ಮಾಡುವಂಥವ್ರು ಒಂದು ಗಂಟೆಗೆ ಕನಿಷ್ಠ ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಹಾಗೆ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಈ ಒಂದು ತೊಂದರೆಗಳೇನಿದೆ ಈ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ ಇಷ್ಟು ನಾವು ಇಲಾಖೆಯಿಂದ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಇವತ್ತು ನಮಗೆ ಒಂದು ಸರ್ಕ್ಯುಲರ್ ಬಂದಿದೆ ಇನ್ನು ನಾವು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅಂತ ಹೇಳಿ ಅದನ್ನು ಸಹ ನಾವು ಇವತ್ತು ನಮ್ಮ ಎಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಿಗೆ ಸರ್ಕ್ಯುಲೇಟ್ ಮಾಡಿದ್ದೀವಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಿಂದ ಪ್ರತಿ ದಿವಸ ನಮಗೆ ಏನು ಸೂಚನೆಗಳು ಬರುತ್ತೆ ಅದನ್ನ ಇಲ್ಲಿ ಒಂದು ಅನುಷ್ಠಾನವನ್ನ ಪರಿಣಾಮಕಾರಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್ ಸರಿ ಒಳ್ಳೆಯದು ಡಾಕ್ಟರ್ ಗುಡದಪ್ಪ ಕಸಬೀರವ್ರೆ ತಾವು ರಾಷ್ಟ್ರೀಯ ಹವಾಮಾನ ಬದಲಾವಣೆ ಹಾಗೂ ಮಾನವ ಆರೋಗ್ಯ ಕಾರ್ಯಕ್ರಮಾಧಿಕಾರಿಗಳಾಗಿ ಒಂದು ಪರಿಣಾಮಕಾರಿ ಅನುಷ್ಠಾನಗಳು ಆಗ್ತಾ ಇದೆ ಸರ್ಕಾರದ ವತಿಯಿಂದ ಈ ಒಂದು ಉಷ್ಣಾಘಾತ ಅಥವಾ ಸೂರ್ಯಾಘಾತವನ್ನು ತಡೀಲಿಕ್ಕೆ ಅಂತ ವಿಷಧವಾಗಿ ತಿಳಿಸ್ಕೊಟ್ರಿ ಹೌದು ಇನ್ನೇನು ನಾವು ನಮ್ಮ ಕಾರ್ಯಕ್ರಮದ ಕಡೆ ಭಾಗಕ್ಕೆ ಬರ್ತಾ ಇದೀವಿ ಸಮಯದ ಅಭಾವ ಇರುತ್ತಲ್ವೇ ಹಾಗಾಗಿ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ಕೆ ಎಸ್ ನಟರಾಜ್ರವ್ರೆ ತಮಗೆ ನಾನು ಒಂದೇ ಒಂದು ವಾಕ್ಯದಲ್ಲಿ ಸೂರ್ಯಾಘಾತ ಅಥವಾ ಉಷ್ಣಾಘಾತವನ್ನು ನಾವು ತಡ್ಕೋಬೇಕು ಅನ್ನೋದಾದರೆ ಏನು ಮಾಡಬೇಕಾಗ್ಬೋದು ಅಂತ ತಾವು ಜನಕ್ಕೆ ತಿಳಿಸ್ಕೊಡ್ತೀರಿ ನಾನೀಗಾಗಲೇ ತಿಳಿಸಿದ್ದೀನಿ ತಮಗೆ ಅವರು ಆದಷ್ಟು ಅವರ ಜೊತೆಯಲ್ಲಿ ಎಲ್ಲೇ ಹೋಗಬೇಕಾದರೂ ಕೂಡ ಅವರು ನೀರನ್ನು ಇಟ್ಕೊಂಡಿರಲಿ ಜೊತೆಗೆ ಅವರು ಆದಷ್ಟು ಹೊರಾಂಗಣ ಇದರೊಳಗೆ ಹನ್ನೆರಡರಿಂದ ಏನೋ ಮೂರು ಗಂಟೆ ಅಂತ ನಾನು ಹೇಳಿದೆ ಮಧ್ಯಾಹ್ನದ ಬಿಸಿಲಲ್ಲಿ ಅವರು ಅನಾವಶ್ಯಕವಾಗಿ ಓಡಾಡದೆ ಇರೋದು ತುಂಬಾ ಒಳ್ಳೇದು ಜೊತೆಗೆ ಅವರು ಓಡಾಡುವಾಗ ತೆಳೋಗಿರೋ ಬಟ್ಟೆಗಳನ್ನ ತುಂಬಾ ಆಗಿರೋ ಅಂಥದ್ದನ್ನು ಅವರು ಧರಿಸ್ಕೊಂಡೇ ಓಡಾಡಲಿ ಅಂತ ಜೊತೆಗೆ ಹೊರಗಡೆ ಓಡಾಡುವಾಗ ಅವರು ಆದಷ್ಟು ಹುಷಾರಾಗಿ ಅವರು ತಲೆಗೆ ಟೋಪಿನ ಹಾಕೊಂಡ್ಬಿಟ್ಟು ಬೇರೆ ಕಾಲಿಗೆ ಚಪ್ಪಲಿಯನ್ನ ಇಟ್ಕೊಂಡು ಛತ್ರಿ ಈ ತರದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಒಂದು ಸೂರ್ಯಾಘಾತದಿಂದ ಅವರು ದೂರ ಇರಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ ಒಳ್ಳೇದು ಡಾಕ್ಟರ್ ಕೆ ಎಸ್ ಹಾಗೂ ಡಾಕ್ಟರ್ ಗುಡದಾಪ ಅವರೇ ಇದುವರೆಗೂ ನಮ್ಮ ಜೊತೆಗಿದ್ದು ಸೂರ್ಯಾಘಾತ ಅಥವಾ ಉಷ್ಣಾಘಾತದ ಪರಿಣಾಮಗಳೇನು ಇದನ್ನ ನಾವು ನಮ್ಮ ಹಂತದಲ್ಲಿ ಎದುರಿಸೋದು ಹಾಗೆ ಇಲಾಖೆಯ ಹಂತದಲ್ಲಿ ಇದನ್ನ ಎದುರಿಸಲಿಕ್ಕೆ ಏನೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಇದೆಲ್ಲದರ ಕುರಿತು ವಿಶೇಷವಾಗಿ ತಿಳಿಸ್ಕೊಟ್ರಿ ಇದೆಲ್ಲದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆರೋಗ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಸೂರ್ಯಾಘಾತ ಅಂದರೆ ಅತಿ ಉಷ್ಣತೆ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಡಾ ಕೆಎಸ್ ನಟರಾಜ್ ಹಾಗೂ ಜಿಲ್ಲಾ ನೋಡೆಲ್ ಅಧಿಕಾರಿ ಮತ್ತು ರಾಷ್ಟ್ರೀಯ ಹವಾಮಾನ ಬದಲಾವಣೆ ಹಾಗೂ ಮಾನವ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿಗಳಾದಂತಹ ಡಾ ಗುಡದಪ್ಪ ಕಸಬಿ ಅವರೊಂದಿಗೆ ಸಂವಾದ ಕೇಳಿದರೆ ಈ ಸಂವಾದವನ್ನು ನಡೆಸಿಕೊಟ್ಟವರು ಎಸ್ಎಲ್ ರಮೇಶ್ ಪ್ರಸಾದ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತ್ತು